ಸಂಭ್ರಮದಿಂದ ಕಾಯ್ತಾ ಇದ್ದ ಈ ವರ್ಷದ ಅತಿ ದೊಡ್ಡ ರೇಸ್ ಇನ್ನು ಕೆಲವೇ ಕ್ಷಣಗಳಲ್ಲಿ ಭಾರಿ ಅದ್ಭುತವಾಗಿ ಆರಂಭಗೊಳ್ಳಲಿದೆ. ಮಣ್ಣಿನ ಮಾರ್ಗದಲ್ಲಿ ಬಂಡೆಗಳನ್ನ ದಾಟಿಕೊಂಡು ಬಹು ವೇಗದಿಂದ ಚಲಿಸುವುದಕ್ಕೆ ಇಬ್ಬರು ಯುವಕರನ್ನ ಬೈಕೋಟಿಗೆ ತಯಾರು ಮಾಡಲಾಗಿದೆ. ನಿಮ್ಮ ಸ್ಫೂರ್ತಿ ಉತ್ಸಾಹ ಹಾಗೂ ಚಪ್ಪಾಳೆಗಳಿಂದ ಗೆಲುವನ್ನು ತಮ್ಮದಾಗಿಸಿಕೊಳ್ಳುವುದಕ್ಕೆ ನಿಮ್ಮ ಮುಂದೆ ಈಗ ಬರಲಿದ್ದಾರೆ ಅವರವರ ವಾಹನಗಳ ಜೊತೆ. ಬರ್ತಿರೋ ಇವನು ಸರಾಸರಿ ನಾಲ್ಕನೇ ವರ್ಷ ಕೂಡ ಗೆಲುವನ್ನು ತನ್ನದಾಗಿಸಿಕೊಳ್ಳುವ ನಂಬಿಕೆಯಲ್ಲಿ ಜನರ ಮನದಲ್ಲಿ ಸ್ಥಾನ ಪಡೆದುಕೊಂಡಿರುವ ಹಸುರ ವೇಗದಲ್ಲಿ ಜೀಪನ್ನು ಓಡಿಸುವಂತಹ ಈ ತರ ನೀನ್ ದಿನಾಲು ತಿನ್ಬಾರ್ದು ಕಂದ, ಆಮೇಲೆ ಹಲ್ಲು ಹುಳ ಬಿತ್ ಬಿಡುತ್ತೆ. ಮತ್ ನೀವ್ ಮಾತ್ರ ಎಲೆ ಅಡಿಕೆ ತಿಂತೀರಾ? ಇದಕ್ಕೇನು ಕಡಿಮೆ ಇಲ್ಲ ಬಜಾರಿ. Thank you.
ಏನ್ ಸೇತು, ಕೆಲವು ದಿನಗಳಿಂದ ಈ ಪಕ್ಕಕ್ಕೆ ಬಂದಿಲ್ಲ. ಯೂನಿಯನ್ ಲೀಡರ್ ಆದ್ಮೇಲೆ ತುಂಬಾ ಬಿಜಿ ಆಗ್ಬಿಟ್ಟಿದ್ಯಾ? ನಾನ್ ಕೆಲಸ ಮಾಡೋದು ಇಲ್ಲಿ ಮಾತ್ರ ಅಲ್ಲ. ಗೊತ್ತಿರೋ ವಿಷಯ, ಟೀ ಕುಡಿ. ಅದೇನಯ್ಯ ಯೂನಿಯನ್ ನಡೆಸ್ತಿದ್ದೀರಾ? ಕೂಪಲ್ಲಿ ಕೆಲಸ ಮಾಡಕ್ ಜನ ಬಂದ್ರು ಯೂನಿಯನ್ ಹೆಸರಿನಲ್ಲಿ ತಡೀತಿದ್ದೀರಲ್ಲ. ಇವತ್ತು ಮಳೆ ಜೋರಾಗಿ ಬರ್ತಿದ್ಯಲ್ಲ. ಮಳೆ ಇದ್ರೇನು ಗಾಳಿ ಇದ್ರೇನು, ನಾವು ಕೆಲಸ ಮುಗಿಸ್ತೀವಿ. ಈ ಯೂನಿಯನ್ ಜನ ತೊಂದರೆ ಕೊಡದೆ ಇದ್ರೆ ಸಾಕು. ನಾಯಿ ಹೋಗ್ಲಿ ಅಂದ್ರೆ ನನ್ನ ಹತ್ರನೇ ನೀನ್ ಪೊಗ್ರ. ಈ ಸೇದು ತಲೆ ಕೆಡಿಸ್ತಾ ಇದೀಯಾ? ಈ ಗುಡಿಸ್ಲ ಮೇಲ ಸುಟ್ಟಾಕ್ತೀನಿ, ಅರ್ಥ ಆಯ್ತಾ? ದೊಡ್ಡದಾಗ ಬಂದ್ಬಿಟ್ಟ ನನಗೆ ಬುದ್ಧಿ ಹೇಳೋಕೆ. ಜಾಗಕ್ಕೆ ರಾಜನಾಗಿದ್ದಾನೆ, ಕೂಪ್ ಪೂರ್ತಿ ಅವನ ಕಂಟ್ರೋಲ್ ನಲ್ಲೇ ಇಟ್ಕೊಂಡಿದ್ದಾನೆ. ಅವನನ್ನು ಹೊಡೆದು ಓಡಿಸ್ಬೇಕು, ಅದೇ ನನಗಿರೋ ಆಸೆ. ನಾವು ಅಷ್ಟು ಸುಲಭವಾಗಿ ಹೊಡೆದೋಡ್ಸಕ್ಕಾಗಲ್ಲ ಅವನ್ನ. ಸದ್ಯದಲ್ಲೇ ನಿನಗೆ ಒಳ್ಳೆ ಜೋಡಿನ ತಗೊಂಡು ಬರ್ತೇನೆ, ಸರಿನಾ? ನಿಮ್ ಗಿಳಿಮರಿಗೆ ಊಟ ಕೊಟ್ಟಾಯ್ತೋ? ಏನ ಇಷ್ಟೊತ್ತಾದ್ರೂ ನೀನ್ ಇನ್ನು ಹೋಗಿಲ್ವಾ? ನೀನ್ ಇವಾಗ ಬಿಟ್ರೆ ನಾಳೆ ಸಾಯಂಕಾಲದೊಳಗೆ ಸೇರ್ಬಹುದು. ಇನ್ನು ಎಷ್ಟೊತ್ತು? ಬೇಗ ಹೋಗೋ. ಹೋಗು ಅಂದ್ರೆ ಅಲ್ಲಿ ಇಲ್ಲಿ ಸುತ್ತಾಗ್ದಿರಾ, ಬೇಗ ಬಂದ್ಬಿಡು. ಮೊದ್ಲು ನಿನ್ ಸಿಗರೆಟ್ ಕುಡಿಯೋದ್ ನಿಲ್ಲಿಸ್ಲ. ಮೂರ್ತಿ ಎಲ್ರು ಮೂರ್ತಿ ನೋಡ್ತಿದ್ರೆ ಅವ ಸಿಕ್ಕಿರೋ ಎಣ್ಣೆ ತರ ನಿದೆಯಲ್ಲ. ಪಾಕು ಕುಡಿಯೋದ್ ನಿಲ್ಸಿದ್ದೀನಿ ಅಂದೆ? ಕುಡಿಯೋದ್ ನಿಲ್ಸಿದ್ದೀನಿ ಅಂದ್ಲಿಲ್ಲ, ನಿಲ್ಸಿ ನಿಲ್ಸಿ ಕುಡಿತೀನಿ ಅಂದೆ. ಏನು ಸ್ವಲ್ಪ ಹಾಕು, ನೀನು ಕುಡಿಯೋದ್ ನಿಲ್ಸ್ಬೇಡ. ಏನ್ ಸೇತು, ತುಂಬಾ ದಿನಗಳೇ ಆಯ್ತು ನಿನ್ನ ಈ ಕಡೆ ನೋಡಿ. ಏನ್ ಮಾಡೋದು, ಇಲ್ಲಿ ಹೊರಗ್ನವ್ರಿಗೆ ತಾನೇ ಜಾಸ್ತಿ ಲೋಡ್ ಸಿಗ್ತಾ ಇರೋದು. ಏ ಹಾಗೇನಿಲ್ವಲ್ಲ, ಮೂರ್ತಿನ ಮನಸ್ಸಲ್ಲಿ ಇಟ್ಕೊಂಡು ಹೇಳ್ತಿದ್ಯಾ? ಅವನ್ ಬುದ್ಧಿವಂತ, ಅದಕ್ಕೆ ಜಾಸ್ತಿ ಲೋಡ್ ತುಂಬತಾನೆ. ನೀನು ಅವನ್ ತರನೇ ಮಾಡೋ.
ನಾನೇನಾದ್ರೂ ಬೇಡ ಅಂತೀನ? ನಾನು ಹೇಳೋದನ್ನ ನೀನ್ ಕೇಳ್ಬೇಕು. ಮೊದ್ಲು ಯೂನಿಯನ್ ಅವ್ರಿಗೆ ಲೋಡ್ ಕೊಡ್ಬೇಕು, ಆಮೇಲೆ ವರ್ಗ್ನವ್ರಿಗೆ ಕೊಡ್ಬೇಕು. ಅದು ಆಗದೆ ಇರೋ ಕೆಲ್ಸ ಕೊಡ ಮಗನೆ. ನೀನ್ ನಿನ್ ಕಡೆಯವ್ರ ಜೊತೆ ಎರಡ್ ದಿನಕ್ಕೆ ತುಂಬಿಸೋ ಲೋಡ್ ನ ಮೂರ್ತಿ ಒಂದೇ ದಿನಕ್ಕೆ ಕನಕ್ಪುರಕ್ಕೆ ಸೇರಿಸ್ತಾನೆ. ಅಲ್ದೆ ನಾನು ಇಲ್ದಿದ್ರು ಸಾಯಿ ಈ ಹಗ್ಗ ತಗೊಂಡ್ ಕಟ್ಟು. ಇನ್ನೊಂದ್ಸಲ ನಮ್ ಯೂನಿಯನ್ ವಿರುದ್ಧ ಮಾತಾಡ್ದೇವ ನಿನ್ನ ಈ ಕೂಪ್ದಲ್ಲಿ ಒಂದು ಹೂತ ಕೊಡ್ತೀನಿ. ಬಾರು ಜಗಳ ನೋಡೋಣ. ತಗೊಂಡು ಎರಡು ರೌಂಡ್ ಎಣ್ಣೆ ಹೊಡೆದು ನನ್ನ ಗರಡ ತಗೊಂಡು ನಾನಲ್ಲಿ ಏಳನೇ ಬೀದಿನೂ ದಾಟ್ಬಿಟ್ಟಿರ್ತೀನಿ. ನೀನ್ ಎರಡನೇ ಬೀದಿನೂ ದಾಟಿರಲ್ಲ. ನಿನಗಿಂತ ಜಾಸ್ತಿ ಬುದ್ಧಿ ಇರೋದಿಕ್ಕೆ ಈ ಮೂರ್ತಿ ಲೋಡ್ ಹೊಡಿತಿರೋದು. ಇನ್ ಮುಂದೆ ಬದುಕೋದಿಕ್ಕೆ ತುಂಬಾ ಒಳ್ಳೆ ಕೆಲ್ಸಕಾರನ್ನ ನೋಡಿ ಕೆಲ್ಸಕ್ಕೆ ಇಟ್ಕೋ ನೀನು. ಅದನ್ನ ಬಿಟ್ಟು ನನಗ್ ಟಕ್ಕರ್ ಕೊಡ್ಬೇಕು ಅಂತ ಇಲ್ಲಿಗೆ ಬರಕ್ ಹೋಗ್ಬೇಡ. ಬಂದ್ರೆ ನನ್ ಕೈಲಿ ಒದೆ ತಿಂದೆ ಸತ್ತೋಗ್ಬಿಡ್ತೀಯ. ಒದೆ ತಿನ್ನಕ್ ಇಲ್ಲಿವರೆಗೂ ಬಂದಿದ್ದಾನೆ, ನಾವೇ ಕನಕ್ಪುರಕ್ ಬರ್ತಿದ್ವಲ್ಲೋ ಅಲ್ವಾ? ಬದುಕೋ ಹೋಗು. ಸುಕುಮಾರ ರಾಜೇಂದ್ರೇನೋ ಮುದ್ಕೊಂತಾರ ಬಿಸಿಲು ಕಾಯಿಸ್ತಾ ಕೂತವನೆ. ಒಂದ್ ಕಲ್ಲೆತ್ತ ಹಾಕಿದ್ರೆ ಓಡಾಡ್ಬಿಡ್ತಾನೆ. ಏನೋ ಗುಜ್ರಿ ರಾಜೇಂದ್ರ, ನಂದೇನೆ ಕೂಪಿಂದ ಹೊರಟಿದ್ದೆ. ನನ್ನೇನ್ ಆರ್ಕೊಂಡ್ ಬರಕ್ಕಾಗತ್ತ? ಗಾಡಿ ಓಡ್ಸ್ಕೊಂಡ್ ಬರೋದ್ ಬೇಡ. ಅಯ್ಯೋ ಓಡಿಸ್ಕೊಂಡ್ ಬಂದೆ ಉಳ್ಕೊಂಡ್ ಬಂದೇನು ಅಲ್ವೆಲ್ಲ ಕಟ್ ಬಿಚ್ಬಿಟ್ ಬಂದ್ರು. ಏನ್ ಮೂರ್ತಿ, ಲೋಡ್ ಜಾಸ್ತಿ ಇದೆ. ನಮ್ ಗರಡ ಅಲ್ವಾಣ, ಎಷ್ಟ್ ಬೇಕಾದ್ರೂ ಎಳಿಯುತ್ತೆ. ಆಮೇಲೆ ಟೌನ್ ಹೋದ್ರೆ ಮತ್ತೆ ಮರ ಯಾವಾಗ ಬೇಕು ಅಂತ. ಸರಿ, ಮುಂದಿನ ಲೋಡ್ ನಾನ್ ಹೇಳದ್ಮೇಲೆ ನೋಡಿ. ಏನ ಜೀ, ಊಟ ಆಯ್ತಾ? ಸರಿ ಬನ್ನಿ, ತಿನ್ನೋಣ. ಒಂದ್ ಕೊಡಿ. ತಗ. ಏನದು ಸ್ಟಿಕ್ಕರ್? ಆ ಫೋಟೋ ನೋಡಿದ್ರೆ ಬೇದಿ ಬರುತ್ತೆ. ಯಾಕೋ ಅಷ್ಟು ಕಷ್ಟಪಟ್ಟು ಇದನ್ನು ಕುಡಿಬೇಕು? ಶ್ವಾಸಕೋಶ ಈ ಚೋಟ ಭೀಮ್ ತರ ಇರಬೇಕು. ಈಗಿದ್ರೆ ಕುಡಿಬಹುದು ಅಲ್ವಾ? ಆಸ್ಪತ್ರೆಗೆ ಸೇರಿದಾಗ ನಿಂಗೆ ಅರ್ಥ ಆಗುತ್ತೆ. ಬಾ, ಟೀ ಕುಡಿದು ಅವ್ರನ್ನ ಗಾಡಿಗೆ ಹಚ್ಚಬೇಕು. ಟಿಕೆಟ್ ಕೊಟ್ಟು ಚಿಲ್ಲರೆ ಆಗಿ ಕಾಯ್ತಿದ್ಯಾ ಅನ್ನು. ಶಂಕರಣ್ಣ ಎರಡು ಟೀ. ಪೊಂಗಲ್ಲು ಒಡೆ ತುಂಬಾ ಚೆನ್ನಾಗಿದೆ. ಲೋಡ್ ಎತ್ತಿ ಕಷ್ಟಪಡೋ ನಮಗ್ ಮಾತ್ರ ಟೀ ಬಿಡಿ ಅಷ್ಟೇ. ಇರ್ಲಿ ಇರ್ಲಿ, ಹೊಡೋಕ್ಕಿಂತ ಮುಂಚೆ ಎರಡು ಬಾಟ್ಲು ಕುಡ್ದೆ. ಅದು ಒತ್ತಾರೆ ಬೆಟ್ಟ ಇಳಿಯೋ ಕುಡ್ದಿದ್ದು, ಆಗ್ಲೇ ಇಳಿದೋಯ್ತು. ಕೂಪ್ ಅಲ್ಲಿ ಕೆಲಸ ಮಾಡೋದಕ್ಕೆ ಜನರೇ ಸಿಕ್ತಿಲ್ವಂತಲ್ಲ ಮೂರ್ತಿ. ಯಾಕಣ್ಣ, ನೀವೇನಾದ್ರೂ ಬರ್ತೀರಾ? ಯಾಕೆ ನಮ್ ಪ್ರಾಣ ತಿನ್ನಕ್ಕ? ನನ್ ಕೈಲಿ ಬಯಸ್ಕೋಬೇಡ ಅಣ್ಣ. ದುಡ್ಡಿಟ್ಟಿದೀನಿ ಇಲ್ಲಿ. ಹಾ ಸರಿ, ವ್ಯಾಪಾರನೇ ಇಲ್ಲ. ಒಂದ್ ಅಷ್ಟಿರ್ಸದಲ್ಲೆಲ್ಲ ಸರಿ ಹೋಗುತ್ತಣ್ಣ, ಯೋಚಿಸ್ಬೇಡಿ. ಅದೇನೇ ಆಗಿರ್ಲಿ, ಮಹಾದೇವನ ನಾವು ಮೆಚ್ಕೋಬೇಕು. ಬಡ್ಡಿಗೆ ತಲೆ ಕೆಡ್ಸ್ಕೊಳ್ದೆ ಸಾಲ ಮಾಡಿ ಜೀವನ ನಡೆಸ್ತಿದ್ದಾರೆ. ಆದ್ರೆ ಅದನ್ನು ನೀನಿದ್ಯಾ ಅನ್ನೋ ಧೈರ್ಯದ ಮೇಲೆ ಸಾಲ ಮಾಡ್ತಿದ್ದಾರೆ. ಪರವಾಗಿಲ್ವೇ, ಅಣ್ಣ ತುಂಬಾ ಚೆನ್ನಾಗಿ ಬೆಣ್ಣೆ ಹಚ್ತಾವ್ರೆ. ಏಯ್, ಅವರ ಲೋಡ್ ಇಳ್ಸಾಯ್ತ ನೋಡ್ಕೋ ಬಾ. ಹಾ, ನೀನ್ ಕುಡ್ದಿ ಸಾಕು, ಹೊರಡು. ಹ್ಮ್, ಬರ. ಒಂದಿನ ನಿಂಟಿ ನೀನೇ ಕುಡ್ದು ಮೇಲೊಳ್ಟೈತೆ. ಸುಮ್ನೆ ಹೋಗು, ಇಲ್ಲ ನಾಳೆ ಬಂದಾಗ ವಿಷ ಹಾಕೊಡ್ತೀನಿ. ಇವಾಗ ಕೊಟ್ಟಿದ್ದೇನೋ. ಅಂಗಡಿ ಸ್ವಲ್ಪ ಸರಿ ಮಾಡ್ಬೋದಲ್ವಣ? ಈಗಾಗ್ಲೇ ನೀನ್ ಕೊಟ್ಟಿರೋ ದುಡ್ಡಿಂದಲೇ ಇದೆಲ್ಲ ಸರಿಪಡಿಸಿರೋದು. ಇನ್ನು ಅಂದ್ರೆ ಹೆಂಗಪ್ಪ? ಮಳೆಗಾಲ ಬರಕ್ ಮೊದ್ಲೇ ಕೆಲ್ಸ ಮುಗಿಸಿ ಹಣದ ಬಗ್ಗೆ ತಲೆ ಕೆಡ್ಸ್ಕೋಬೇಡಿ. ನೆನ್ನೆ ಆ ಸೇತುಗೂ ನಿಂಗು ಕೂಪಲ್ಲಿ ತುಂಬಾ ದೊಡ್ಡ ಜಗಳ ಆಯ್ತಂತೆ.
ಅವ್ನು ನನ್ನ ಹತ್ರ ಬೇಳೆ ಬೇಸಕ್ಕಾಗತ್ತಾ? ಅದು ನಿಜನೇ. ಕೊಡಕ್ ಯಾಕೆ ಹಂಗಳ್ತೀಯ? ಕೊಡಿಲಿ, ಸ್ವಲ್ಪ ಜಾಗ ಬಿಡಪ್ಪ. ಏ, ಏನ್ ಹಂಗೆ ಹೋಗ್ತಿದ್ಯಾ? ಕಾಸ್ ಕೊಟ್ಟತ್ತು ಹಿಂಜ. 5 ರೂಪಾಯ? 5 ರೂಪಾಯಿಗೆ ಲಾರಿ ಹಿಂದೆ ಸುಮ್ಮನೆ ನೆದಾಡ್ಕೊಂಡು ಹೋಗ್ಬಿಡು. ಮಿಕ್ಕಿದ ಆಮೇಲೆ ಕೊಡ್ತೀನಿ. ಕೊಡ್ತೀಯ? ಅತ್ತೋ ಕೊಡ 5 ರೂಪಾಯಿಗೆ ಅಮ್ಮನ್ ಬುಟ್ಟಿ ಗಿಟ್ಟಿ ಎಲ್ಲ ಹತ್ತಿಸ್ಕೋಬೇಕು. ಅತ್ತೋ ಇನ್ನು ಬೇರೆ ಯಾರಾದ್ರೂ ದುಡ್ಡು ಕೊಡಂಗಿದ್ರೆ ಬೇಗ ಕೊಡಿ. ಮೂರ್ತಿ ಬಂದ. ಮೂರ್ತಿ, ನಿನ್ನ ಹೆಸರಲ್ಲಿ ದೇವ್ರಿಗೆ ಅರ್ಚನೆ ಮಾಡಿಸೋ ಅಂತ ಇವರೆಲ್ಲ ಚಂದ ಕೊಟ್ಟಿದ್ದಾರೆ. ನೀನ್ ಅರ್ಚನೆ ಮಾಡಿ ಕಿಸಿಯೋ ನನಗೆ ಗೊತ್ತು, ಸುಮ್ನೆ ಇಸ್ಕೊಂಡಿದ್ದವ್ರವ್ರು ಕೊಡ. ಆಗ್ಲೇ ಹೇಳಿದ್ರೆ ಮೂರ್ತಿಗೆ ಇದೆಲ್ಲ ಸ್ವಲ್ಪ ಇಷ್ಟ ಆಗಲ್ಲ ಅಂತ ತಗೋ ತಗೋ ಅಂತ ಬಲವಂತ ಮಾಡ್ರೆ ನಾನು ಏನ್ ಮಾಡ್ಲಿ? ಸ್ವಲ್ಪ ಮುಂಚೆ ಏನೇನೋ ಮಾತಾಡ್ದಪ್ಪ ಅಪ್ಪಿ. ತಗೊಳ್ಳಮ್ಮ, ತಗೋ. ನಿಂದು ಕೊಟ್ಟಿರೋ 5 ರೂಪಾಯಿ ಒಂದೇ ಹಿಂಸೆ ತಗೋ. ಕ್ವಾರ್ಟರ್ಗೆ ಆದ್ರೆ ಆಯ್ತಾ? ಎಲ್ಲಿ ಇರೋ 5 ರೂಪಾಯಿನೂ ಹೋಯ್ತು. ಸಂತೋಷವಾಗಿ ಬಾ. ಸಂತೋಷವಾಗಿ ಬರಕ್ ನಿಂದೇನ್ ಹೊಸ ಕಾರ? ನಾಳೆಯಿಂದ ಬೆಂಚ್ ಕಾರಲ್ಲೇ ಬಾ. ಜೀವನ ಪೂರ್ತಿ ಹಿಂಗೆ ತೂಗಾಡ್ಕೊಂಡ್ ಬರ್ಬೇಕೇನೋ. ವಜ್ರದಲ್ಲಿ ಬಾವಲಿಯಾಗಿ ಹುಟ್ಟಿದ್ವಿ ಅನ್ಸುತ್ತೆ. ಏ ಹುಷಾರು, ಟೈರ್ ಕಾಲ್ ಕೊಟ್ಟಿರ? ಮುಂದೆ ಮೂರ್ತಿ ಕೂತ್ಕೊಳ್ಳೋ ಜಾಗ ಇದೆಯೋ ಇಲ್ವೋ ನೀನ್ ಸುಮ್ನೆ ಜಾರ್ಖಂಡೆ ಬರ್ಬೋದಿತ್ತಪ್ಪ. ನಿಲ್ಸೋ ನಿಲ್ಸೋ, ರೋಡೆಲ್ಲ ಇಳಿಲಿ. ಇಳೀರಿ ಇಳೀರಿ ಪೂರ್ತಿ, ನಾಳೆ ಬರ್ತೀನಪ್ಪ. ಬರ್ತೀನಿ, ಬನ್ನಿ ಬನ್ನಿ. ಇಳೀರಿ ಇಳೀರಿ. ಈ ಜಂಬುಕೇನ್ ಕಮ್ಮಿ ಇಲ್ಲ. ಹತ್ಕೊಂಡ್ರಕಂಡ್ ಬಾ. ವಯಸ್ಸಾದವ್ರು ಕಾಣಿಸೋದಿಲ್ವೇನೋ, ಹೆಂಗೋ ಎಗರ್ಕೊಂಡ್ ಬರೋದು ಹಿಂಗೆ. ಬುಟ್ಟಿ ಇದೆ ಅಂತ ಹತ್ತಿಸ್ಕೊಂಡಿದ್ದು, ಇಲ್ಲಾಂದ್ರೆ ಲಾರಿಲೇ ಬರೋ ಕೇಳ್ತಿದ್ದೆ. ಯಾಕೋ ನಾನ್ ನಿನ್ ಕೊಟ್ಟ 5 ರೂಪಾಯಿ ವಾಪಸ್ ತಗೊಂಡಕ್ ಇಷ್ಟೆಲ್ಲ ಮಾತಾಡ್ತಿದ್ಯಾ? ನಿನ್ ಬಡ್ವೇನೆ ಆಗಲ್ಲ. ಮುದ್ಕಿ ಶಾಪ ಹಾಕೊಂಡು ಕಡಿಮೆನ ಹಂಜಿ ಮುಗ್ದವನೆ. ಹೋಗ ಹೋಗ. ಕೆಲವರಂತೂ ಬಿಸಿಲಲ್ಲಿ ಬಟ್ಟೆ ಒಣಗಿಸಿ ಕಾಯ್ತಾ ಇದಾರೆ. ಓರೆಗಣ್ಣಲ್ಲಾದ್ರೆ ನೋಡ್ಬೋದಿತ್ತಲ್ಲ. ನಿಂದ ಯಾವಾಗ್ಲೂ ಬರೀ ಇದೇ ಆಯ್ತು. ಆ ಹುಡುಗಿ ಇನ್ನು ತುಂಬಾ ಚಿಕ್ಕವಳು. ಅಷ್ಟು ಚಿಕ್ಕವಳಲ್ಲ ಬಿಡು. ಹೌದೌದು, ಈ ಗರುಡನ್ನ ಒಂದಿನ ಬಲಿಗೆ ಹಾಕೋತೀನಿ ನಾನು. ಸುಕುಮಾರ, ಇದೇ ಲಾಸ್ಟ್ ರೌಂಡು. ಟಕ್ ಅಂತ ಹೇಳಿದು, ಎರಡು ಪೆಗ್ ಹಾಕೊಂಡು. ಸರಿ. ಅಪ್ಪ, ಅಂತೂ ಇಂತೂ ಬಂದು ಸೇರಿದ್ವಿ. ಅಯ್ಯಪ್ಪ, ಎಷ್ಟು ದೊಡ್ಡ ಮನೆ. ನಿಲ್ಸು ನಿಲ್ಸು. ಇವತ್ತಿಗೆಲ್ಲ ಕೆಲಸ ಮುಗೀತು. ಸವಾರಿ ದುಡ್ಡು ಬಂದಿದ್ರೆ ತುಂಬಾ ಚೆನ್ನಾಗಿ. ಸುಮ್ನಿರೋ, ಅದು ಸಿಗ್ಲಿಲ್ಲ ಅಂದ್ರೆ ಏನು? ಅಣ್ಣ ಮನ್ಸು ಮಾಡಿದ್ರೆ ಸಾಕು, ನಾವು ಕುಡಿಬೋದು. ಬೆಳಿಗ್ಗೆ ಕುಡ್ದಾಯ್ತಲ್ಲ, ಸಾಕು. ಇವತ್ತಂತೂ ಸಿಕ್ಕಾಪಟ್ಟೆ ಕೆಲಸ. ನನಗಂತೂ ಬೆವರಿಳಿದೋಯ್ತು. ಯಾರ್ಗಂದ್ಯೋ? ಇಲ್ಲ, ಕೂಪಲ್ಲಿ ಆನೆಗೆ. ಆನೆಗ ಬೆವರಿಳಿ ಹಿಂಗೆ ನೀನ್ ಯಾವಾಗ ಕೆಲಸ ಮಾಡಿದ್ಯ ಹೇಳು ಅಲ್ವಾ ಮೂರ್ತಿ? ಏನೋ ಮೂರ್ತಿನ, ನಾನ್ ನಿನ್ಗೆ ಪದೇ ಪದೇ ಬುದ್ಧಿ ಹೇಳಿದ್ದೀನಿ, ಅವನ ಹಾಗೆ ಕರಿಬಾರ್ದು ಅಂತ. ನಾನು ಅವನಿಗೆ ತುಂಬಾ ಒಳ್ಳೆ ಹೆಸರಿಟ್ಟಿದ್ದೀನಿ, ಛತ್ರಪತಿ ಅಂತ. ಎಲ್ರು ಅವನ ಹಾಗೆ ಕರೀರು. ಇಲ್ ನೋಡ್ರು, ಇಲ್ಲಿರೋರೆಲ್ಲ ಯಾರು ಅಂತ ಗೊತ್ತಾ? ಇಲ್ಲಿರೋರೆಲ್ಲ ಯಾರು? ಈ ನಮ್ಮ ದೇಶ ಕಾಡನ್ನ ಕಾಪಾಡಿರೋ ವೀರ ಯೋಧರು, ತುಂಬಾ ಧೈರ್ಯವಂತರು. ಏನೋ ನೋಡ್ತಿದ್ಯಾ, ಅವರೆಲ್ಲ ಇಲ್ಲಿ ಒಳಗಿದಾರ? ಇದಾರೆ ಕಣೋ. ನನ್ನ ಮನಸ್ಸಿನಲ್ಲಿ ಅಂತ ಮಹಾನ್ ವ್ಯಕ್ತಿಗಳ ಹೆಸರನ್ನ ಹೆಮ್ಮೆಯಿಂದ ನನ್ನ ಮೊಮ್ಮಕ್ಕಳಿಗೆ ಇಟ್ಟಿದ್ದೀನಿ ನಾನು. ಅವನ್ನ ನೀವು ಹಾಗೆ ಕರಿಬೇಕು. ಅಪ್ಪಣೆ ಮಹಾರಾಜ. ಯಾಕೋ ನತ್ತಿದ್ಯಾ? ದೊಡ್ಡ ನಾನ ಇಲ್ಲ, ನಾವಿಬ್ರು. ಅಯ್ಯ ದೇವ್ರಿ, ಒಳ್ಳೆ ಸವಾಸ ಆಯ್ತಲ್ಲ. ಏನಮ್ಮ ಇಂದ್ರ, ಟೀ ತಗೊಂಬ. ಹಂಗಾಗಿ ಇವ್ನ ಹೇಳಿದ್ದು ನನಗ್ ಬೇಡ, ನನಗ ಅಭ್ಯಾಸ ಇಲ್ಲಪ್ಪ. ನೋಡ್ರಪ್ಪ, ಇಬ್ರು ಕೇಳಿ, ಮೂರ್ತಿ ಅವ್ರ ತಾತ ಇರ್ಬೇಕಾದ್ರೆ ಅವನ್ನ ಮೂರ್ತಿ ಅಂತ ಕರಿಬೇಡಿ. ಯಾರ ಮುತ್ತಾತ? ಮುತ್ತಾತ ಅಲ್ವೋ ಮೂರ್ತಿ ಅವ್ರ ತಾತ. ದೊಡ್ಡ ಮನ್ಸಿಗೆ ಹೋದ್ರಲ್ಲ ಅವ್ರೆ. ಮಹಾದೇವನ ಹತ್ರ ಬಂದಿರೋ ಹೊಸ ಕೆಲ್ಸಗಾರ ತಾನೆ? ನನಗ್ ಮೂರ್ತಿ ಹೇಳಿದ್ದ. ಟೀ ಚೆನ್ನಾಗಿದೆ. ಇಬ್ರು ನಿಧಾನವಾಗಿ ಕುಡಿರಿ. ಇವನೇನ್ ಜೀಪ್ ಇಂದ ಇಳಿಯೋದಿಲ್ವಾ? ನಿಂಗೆ ಗೊತ್ತಿದ್ವಲ್ಲ ಸುಕುಮಾರು,
ಮೂರ್ತಿಗೌರಪ್ಪ ಕೊನೆಯಲ್ಲಿ ಬಿಟ್ಟೋಗಿದ್ದು ಈ ಮನೆ ಆ ಗರುಡ ಮಾತ್ರ. ಬೇರೆ ಎಲ್ಲ ದಾನ ಮಾಡ್ಬಿಟ್ಟವ್ರೆ. ಅದ್ಯಾರು? ಅದ ನಮ್ ಕಾರ್ತಿಕ್ ಮೂರ್ತಿ. ನಮ್ ಕಾರ್ತಿನಾಗು ಆ ರೇಸರ್ ಐದು ಅವನೇ ಮೂರ್ತಿ ತಮ್ಮ ಚಿಕ್ಕಪ್ಪನ ಮಗ. ಇವನ್ ಜೀಪ್ನ ಸೂಪರ್ ಆಗಿ ಓಡಿಸ್ತಾನೆ. ಅವನಿಗೆ ಇವನ್ ಮೇಲೆ ಅಷ್ಟೊಂದು ಕೋಪನು? ಅದೇನಂದ್ರೆ ಈ ಮನೆ ದೊಡ್ಡವ್ರ ಜೊತೆ ಸಮಸ್ಯೆ ಆಗಿತ್ತು. ಕಾರ್ತಿ ಅವ್ರ ಅಮ್ಮ ಅದನ್ನೇ ಹೇಳಿ ಹೇಳಿ ಅವ್ನ ಮನ್ಸಲ್ಲಿ ದ್ವೇಷ ತುಂಬಿದ್ದಾರೆ. ಅದಕ್ಕೆ ಅವನು ಮೂರ್ತಿ ನೋಡಿದ್ರೆ ಕೆಟ್ಟ ಕೋಪ ಮಾಡ್ಕೊತಾನೆ. ಚಿಕ್ಕ ವಯಸ್ಸಲ್ಲಿ ತಮ್ಮ ಅಂತ ಚೆನ್ನಾಗಿ ನೋಡ್ಕೊಂಡ, ಇವಾಗ ಮಾತಾಡಿ ಏನ್ ಪ್ರಯೋಜನ? ಕೋಪ ವಿಷಯದಲ್ಲಿ ಏನೋ ತಪ್ಪು ನಡೀಬಹುದು ಅನ್ಸ್ತಾ ಇದೆ. ದೇವಣ್ಣ, ದುಡ್ಡು ಕೂಡ ಡೇಟ್ ಮುಗ್ದು ಒಂದ್ ವಾರ ಆಯ್ತು, ಪತ್ತೆನೇ ಇಲ್ಲ. ಅದು ಕೂಪಲ್ಲಿ ಸ್ವಲ್ಪ ಕೆಲಸ ನಿಂತು ಬಿಟ್ಟಿದೆ. ಯಾವ್ದೋ ದುಡ್ಡು ಬರೋದಿತ್ತು, ಇನ್ನೂ ಬಂದಿಲ್ಲ. ಬಂದ ತಕ್ಷಣ ಕೊಡ್ತೀನಿ, ಇನ್ಮೇಲೆ ಲೇಟ್ ಆಗಲ್ಲ. ಸರಿಯಾಗಿ ಕೊಟ್ಬಿಡ್ತೀನಿ ಅಂದೆ. ನಾನು ಹೇಳಿದ್ದೇನೋ ನಿಜ ಕಾರ್ತಿಕ್, ಆದ್ರೆ ನನಗೆ ಇನ್ನೂ ಸ್ವಲ್ಪ ಟೈಮ್ ಕೊಡ್ತೀಯ? ಟೈಮ್ ಕೊಡ್ಬೇಕಾ? ಒಂದು ಕೆಲಸ ಮಾಡು, ನೀನ್ ನನಗೆ ಕೊಡೋದು ಹಾಗಿರ್ಲಿ, ನಿನಗಿನ್ನೂ ಅದೆಷ್ಟು ದುಡ್ಡು ಬೇಕು ಕೇಳು. ಅದೇ ನಿನ್ನ ತೇಗ್ಗೆ ಕೂಪ್ಗೆ, ಆಮೇಲೆ ನಿನಗೆ ಕಾಂಟ್ರಾಕ್ಟ್ ಜೊತೆಗೆ ಪ್ರತಿಯೊಂದು ಕೊಡ್ತೀನಿ, ಆಯ್ತಾ? ಬೆಟ್ಟ ತುಂಬಾ ಕಡ್ದಿರೋ ಮರಗಳನ್ನ ಬಿಟ್ಟು. ನೀನ್ ನೆಮ್ಮದಿ ಆಗಿರಕ್ಕೆ ಒಂದ್ ಅಮೌಂಟ್ ಹೇಳು ಮಾದೇವಣ್ಣ. ನೀನ್ ರೇಟ್ ಜಾಸ್ತಿ ಹೇಳಿದ್ರು ಪರವಾಗಿಲ್ಲ, ಅದನ್ನೆಲ್ಲ ಸ್ವಲ್ಪ ತಪ್ಪಿದೆ. ಅದೆಲ್ಲ ಇಲ್ಲಿ ನಡೆಯಲ್ಲ ಜಾನಿ. ನಾನ್ ನಿಮ್ಮ ಹತ್ರ ದುಡ್ಡು ತಗೊಂಡಿರೋದ್ರ ನಿಜ, ಕೊಡೋ ಸ್ವಲ್ಪ ಹಿಂದೂ ಮುಂದಾದ್ರೂ ಕೊಟ್ಟೆ ಕೊಡ್ತೀನಿ ನಾನು. ಅದಕ್ಕೆ ಅಂತ ನೀನು ಕೂಪನ್ ಬೆಲೆ ಕಟ್ಟಕ್ ಕೊಡ್ಬೇಡ. ಹಾಗಾದ್ರೆ ನಾಳೆ ಬೆಳಿಗ್ಗೆ 9 ಗಂಟೆ ಒಳಗೆ ನನಗ್ ಬರ್ಬೇಕಾಗಿರೋ ದುಡ್ಡು ಬರ್ಬೇಕು. ಏನಣ್ಣ, ಏನ್ ಸಮಸ್ಯೆ? ತಗೊಂಡಿದ್ದೆ, ಕೊಡೋದೊಂದ್ ವಾರ ಲೇಟ್ ಆಯ್ತು, ಅದಕ್ಕೆ ಅಂತ ಕೂಪ್ನ ಬೆಲೆ ಕಟ್ಟಕ್ ಬಂದಿದ್ದಾರೆ. ನಿಮಗ್ ತುಂಬಾ ಸಲ ಹೇಳಿದೀನಿ, ಯಾರ ಹತ್ರ ಸಾಲ ಮಾಡ್ಬೇಡಿ ಅಂತ. ಇಲ್ಲ, ಅವ್ರು ನಿನ್ನ ಹತ್ರ ಸಾಲ ಮಾಡಿದಾರೆ ಅಂದ್ರೆ ಕೊಡದೆ ಎಲ್ಲೂ ಹೋಗಲ್ವೋ? ತಗೊಂಡಿರೋ ಸಾಲ ಕೊಡೋದ್ ಸ್ವಲ್ಪ ತಡ ಆಗುತ್ತೆ, ಇದೇನ್ ದೊಡ್ಡ ವಿಷಯ ಅಲ್ವಲ್ಲ. ಬಡ್ಡಿ ಹಾಕಿ ಹಾಕ್ತೀಯ ತಾನೆ, ಸ್ವಲ್ಪ ತಡ ಆದ್ರೂ ಕೂಡ. ನಾಳೆ 9 ಗಂಟೆ ಅಂತಿದ್ಯಾ, ಅದಕ್ಕಿನ್ನು ಟೈಮ್ ಇದೆ, ಇವಾಗ ಹೋಗ್ಬೋದು ನೀನು. ನಿನಗ್ ಬೇಡದೆ ಇರೋ ವಿಷಯಕ್ಕೆ ಯಾಕೆ ಬರ್ತಿದ್ಯಾ ನೀನು? ನಿನ್ ಜೊತೆಲಿ ಸುತ್ತಾಡೋ ಅಬ್ಬೆ ಪಾರಿಗಳ ತರ ಅನ್ಕೊಂಡಿದ್ಯಾ ನನ್ನ? ಈ ದುಡ್ಡನ್ನ ಹೇಗ್ ತಗೋಬೇಕು ನನಗೆ ಚೆನ್ನಾಗ್ ಗೊತ್ತಿದೆ. ನಾನ್ ಬೇಕಾದ್ರೆ ನೀನ್ ಜೀವನ ಇಟ್ಕೊಂಡಿರೋ ಈ ಕೂಪ್ಗೆ ಸುತ್ತಲೂ ನಾನು ಬೇಲಿ ಹಾಕ್ಬಲ್ಲೆ. ನಿನಗ್ ಮಾಡಕ್ಕಾಗತ್ತೆ ಅಂತ ಗೊತ್ತೋ? ನೋಡು, 60 ಇಂಚಿನ ಅಗ್ಲದ ಮರಕ್ಕೆ ಹಗ್ಗ ಕಟ್ಟಿ ಸಲೀಸಾಗಿ ಭುಜದ ಮೇಲೆ ಹೊರಗ್ ಗೊತ್ತಿರೋ ನನಗೆ ಯಾವ ಲೆಕ್ಕ ನೋಡಿದ್ದಲ್ಲ ನನ್ನ ಮುಂದೆ. ಇವತ್ತ ಕಾರ್ತಿ ಕೂಪನ ಬೆಲೆ ಕಟ್ಟಕ್ ಬಂದಂತೆ, ಅವನ್ಗೆಷ್ಟು ಧೈರ್ಯ ಇರ್ಬೇಕು? ನಾನಲ್ಲಿರೋದೆ ಅವನಿಗೆ ಸಮಸ್ಯೆ.
ನಾನು ಅಲ್ಲಿಂದ ಹೋಗ್ಬಿಟ್ರೆ ಆ ಕೂಪನ್ನ ಕಾಡಿನ ಮರಗಳನ್ನೆಲ್ಲ ಹಾಳು ಮಾಡಬೇಕು ಅಂತ ನೋಡ್ತಿದ್ದಾನೆ. ಹಾಗಾಗಕ್ಕೆ ನಾನು ಬಿಡಲ್ಲ. ಸ್ವಲ್ಪ ಹಾಕೋ ಆ ಬಾಟ್ಲು ಕೊಡು. ಇದರಲ್ಲಿ ಹಾಲು ಮಿಕ್ಸ್ ಮಾಡ್ಕೊಂಡು ಕುಡಿಯೋದು ಎಲ್ಲಿಂದ ಕಲ್ತಿ ನೀನು? ಅರ್ಧಾಡಿ ಕೆಳಗೊಡಿಬೇಕು, ಆವಾಗ್ಲೇ ರಕ್ತ ಕಕ್ಕಿ ಸಾಯೋದು. ಏ ಮೂರ್ತಿ, ಆ ಮರಕ್ಕೆ ತುಂಬಾ ವಯಸ್ಸಾಗಿದೆ, ಮೊದಲು ಹುಳಿ ಮೊಸರಾಕು. ಏನಿದೆ ಜೀಪಲ್ಲಿ? ಜೀಪಲ್ ಪೂರ್ತಿ ಗಂಧದ ಮರ ಇದೆ. ಗಂಧದ ಮರನ ಕೆಳಗಿಳಿರೋ? ಗಂಧದ ಮರ ಸಾಗಿಸ್ತಿದ್ದಾರೆ ಸರ್. ಏನೋ ನಿನ್ನ ಹೆಸರು? ಗೋರ ಸರ್. ಯಾರೋ ಗೋರ ಅಂತೆ. ಕಳ್ಸು ಕಳ್ಸು. ಪರವಾಗಿಲ್ಲ, ಹೊಸ್ಬಾಲ್ವ ಈ ಊರಿಗಿನ್ನು. ಕತ್ಲಲ್ಲಿ ಯೂನಿಫಾರ್ಮ್ ಹಾಕೊಂಡು ಕಾಡಲ್ಲಿ ಒಂಟಿಯಾಗಿ ನಿಲ್ಲುವಾಗ ಮರಿದೆ ನೆನ್ಪಿಟ್ಕೋ ನನ್ನ ಹೆಸರು ಗೋರ. ಕಷ್ಟಪಟ್ಟು ಕೆಲಸ ಮಾಡ್ಬೇಕು. ಕಷ್ಟಪಟ್ಟು ಕೆಲಸ ಮಾಡಕ್ ಆಗಲ್ಲ, ಚಿಟಿಕೆ ಹೊಡಿಯೋಷ್ಟರಲ್ಲಿ ದುಡ್ಡು ಸಂಪಾದಿಸಿ ನೆಮ್ಮದಿ ಜೀವನ ಮಾಡ್ಬೇಕು. ಅಂಬಾನಿ ತರ ಅನ್ನು. ಅವ್ರು ಯಾರು? ಆ ತರ ಒಬ್ರು ಇದಾರೆ. ಮೊದ್ಲು ಪೆಟ್ರೋಲ್ ಬಂಕ್ ಅಲ್ಲಿ ಕೆಲಸ ಮಾಡ್ತಿದ್ರು, ಈಗ ತುಂಬಾ ಕೋಟಿ ಕೊಳ್ತಾರೆ. ಪೆಟ್ರೋಲ್ ಬಂಕ್ ಅಲ್ಲೆಲ್ಲ ನಿಂತ್ಕೊಳ್ಳಕಾಲ, ಎಷ್ಟೊತ್ ಪೈಪ್ ಹಿಡ್ಕೊಂಡು ನಿಂತ್ಕೊಳ್ಳೋದು ಲೇಟ್ ಆಗುತ್ತೆ. ಬೆಳಿನ ವರ್ಷತಿ ಶ್ರೀಮಂತರ ಆಗ್ಬೇಕು. ನಮ್ ಗೋಕರ್ಣ ಸಿನಿಮಾ ಉಪೇಂದ್ರ ತರ. ಗೋಕರ್ಣ ಸಿನಿಮಾ ಉಪೇಂದ್ರ ತರನ? ಹಲೋ ರಜಾ, ಏನ್ ಹಾಗ್ ನೋಡ್ತಾ ಇದ್ಯಾ? ಜೀವನದಲ್ಲಿ ಏನೇ ಸಮಸ್ಯೆ ಬಂದು ತಲೆ ಕೆಡಿಸ್ಕೊಳ್ದೆ ಸುಮ್ನೆ ಮುಂದೆ ಒಯ್ತಾ ಇರ್ಬೇಕಷ್ಟೇ. ನನಗೂನು ಹಾಗ್ ಮಾಡಿದ್ರೆ ಮಾತ್ರ ಹಣ ಹೆಸರು ಸಂಪಾದಿಸೋದಕ್ಕಾಗೋದು. ಇನ್ಮೇಲಾದ್ರೂ ಯಾವ್ದಕ್ಕೂ ತಲೆ ಕೆಡಿಸ್ಕೊಳ್ದೆ ನಾನು ಹೇಳ್ದಾಗ ಮಾಡ್ತೀಯ ತಾನೇ ನೀನು? ನೋಡ್ಬೇಕು. ನಂದೊಂದು ಐಡಿಯಾ. ಕಳುಬಟ್ಟಿಗೆ 300 ರೂಪಾಯಿ ಖರ್ಚು ಮಾಡಿದ್ರೆ 3,000 ರೂಪಾಯಿ ಸಿಗುತ್ತೆ. ಜನರು ಹೊಟ್ಟೆ ಒಡೆ ದುಡ್ಡು ಮಾಡಿದ್ವಿ ಅನ್ನೋ ಕೆಟ್ಟ ಹೆಸರು ಬರಲ್ಲ. ಬರೀ 300 ರೂಪಾಯಿ ಬಂಡವಾಳ ಇದ್ರೆ ಸಾಕು. ಮತ್ತೆ ಇವತ್ತೇ ವ್ಯಾಪಾರ ಶುರು ಮಾಡೋಣ. ಇಬ್ರು ಸೇರಿ ಒಂದ್ ನಿರ್ಧಾರಕ್ಕೆ ಬಂದಿದ್ದೀರಾ? ಇಲ್ಲಿ ಕೇಳು ಮೂರ್ತಿ, ನಾಳೆಯಿಂದ ಒಂದಷ್ಟು ದಿನ ನಾನು ಸುಕುಮಾರು ಕೂಪ್ ಕೆಲ್ಸಕ್ ಬರೋದಿಲ್ಲ. 3 ತಿಂಗಳಾದ್ಮೇಲಾದ್ರೂ ಬರ್ತೀರಾ ತಾನೆ? ಯಾಕೆ ಯಾಕಂತ ಹೇಳೋಗಪ್ಪ. ಆಗ್ಲೇ ತಾನೆ ಜಾಮೀನ್ ಸಿಗೋದು? ನಮ್ಮನ್ನ ಪೊಲೀಸ್ ಹಿಡಿಯದ? ಅದೇ ಜನ್ಮದಲ್ಲಾಗಲ್ಲ. ತಾತ ತಿಂದಾಯ್ತಮ್ಮ? ಅವ್ರ ಅವಾಗ್ಲೇ ತಿಂದು ಮಲ್ಗಕ್ ಹೋಗಿದ್ದಾರೆ. ನೀನಮ್ಮ? ನಾನು ಆಮೇಲೆ ತಿಂತೀನಿ, ನೀನ್ ತಿನ್ನು. ಅದೇನು ಆಮೇಲೆ ತಿನ್ನಮ್ಮ. ನೀನ್ ಬಾಟ್ಲು ಕೊಡ್ಲಿಲ್ಲ ಅನ್ನೋ ಕೋಪಕ್ಕೆ ನಿಮ್ ತಾತ ಬಾಗ್ಲಲ್ಲೇ ನಿಂತ್ಕೊಂಡು ಬೈತಾನೆ ಇದ್ರು. ನೀನ್ ಯಾರು ಹೇಳಿದ್ರು ಕೇಳೋದೇ ಇಲ್ಲ, ಯಾವಾಗ್ಲೂ ನಿನಗ್ ಬೇಕಾದಂಗೆ ಇರ್ತಿಯಲ್ಲೋ. ಲೇ, ನೀನೊಂದ್ ವಿಷಯ ನೆನ್ಪಿಟ್ಕೋ, ನನಗೂ ವಯಸ್ಸಾಗ್ತಿದೆ. ಜೀವನ ಪೂರ್ತಿ ನಾನೇ ನಿನ್ಗೆ ಅಡಿಗೆ ಮಾಡಿ ಬಡ್ಸಕ್ಕಾಗತ್ತಾ ಹೇಳು? ಈ ನಡುವೆ ಅಡಿಗೆನ ರುಚಿಯಾಗೇ ಮಾಡ್ತಿಲ್ಲ. ನಿನ್ ಬಾಯಿಗೆ ರುಚಿಯಾಗಿ ಬೇಕು ಅಂದ್ರೆ ಮೊದ್ಲೊಂದ್ ಹುಡುಗಿನ ಮದ್ವೆ ಮಾಡ್ಕೊಂಡು ಕರ್ಕೊಂಬಾ. ಮಾಡ್ಕೋತೀನಿ. ಇತ್ತೀಚೆಗೆ ನಿನ್ಗೆಲ್ಲಾನು ಆಟ ಆಗಿ ಹೋಗ್ಬಿಟ್ಟಿದೆ. ಕರ್ಕೊಂಡ್ ಬರ್ತೀನಿ. ಅಲ್ಲ, ಕೂಪತ್ರ ಒಂದ್ ಹುಡುಗಿ ನಿನ್ನ ತುಂಬಾ ದಿನದಿಂದ ಇಷ್ಟಪಡ್ತಿದ್ದಾಳಂತೆ ನಿನ್ ಜೊತೆಲಿರೋ ಸಾಯಿ ಹೇಳ್ದ. ಫೋಟೋಲ್ ನೋಡ್ದೆ ನಾನು, ಲಕ್ಷಣವಾಗಿದ್ದಾಳೆ, ನಿನಗೆ ಒಳ್ಳೆ ಜೋಡಿ. ಆದ್ರೆ ಅವಳು ಇನ್ನೂ ತುಂಬಾ ಚಿಕ್ಕ ಹುಡುಗಿ. ನಿನ್ನ ನಂಬಕ್ಕಾಗಲ್ಲ, ನಾನೇ ಕಂಡಾರೆ ನೋಡಿ ಹೇಳ್ತೀನಿ. ಇದನ್ ಬಿಟ್ರೆ ಬೇರೆ ಕೆಲಸ ಇಲ್ವಾ? ಸುಮ್ನೆ ಊಟ ಮಾಡಿ ನೆಮ್ಮದಿಯಾಗಿ ಹೋಗಿ ನಿದ್ದೆ ಮಾಡಮ್ಮ.
ಏ ಗಾಡಿ ಬರ್ತಿದ್ಯೋ? ಒಬ್ಬರೊಬ್ಬರೆ ಮಾತಾಡಿದೀವಿ. ಇಲ್ಲ ಸ್ತನ ಇಲ್ವೋ? ಮೂರ್ತಿ, ಅರೆ ತುಂಬಾ ದೊಡ್ಡ ಮನುಷ್ಯರು ರೋಡಲ್ಲಿ ನಿಂತಿದ್ದೀರಾ? ಈ ಗೋಕರ್ಣ ಉಪೇಂದ್ರ ಸರ್ ಏನಂದ್ರು? ಅದಲ್ಲ ಎಲ್ಲ ಆಗುತ್ತೆ ಹೇಳು ಮೂರ್ತಿ, ನಮ್ ಬಗ್ಗೆ ನಿನಗೆ ಚೆನ್ನಾಗಿ ಗೊತ್ತಿದೆ. ಒಂದು ಸೋಡ ಕೊಡಿಸ್ತೀಯ ಮೂರ್ತಿ? ಹ್ಮ್ ಅತ್ತೆ. ವಾಸು, ಗರುಡ ಚಿಕ್ಕ ಕೆಲ್ಸ ಕೊಟ್ಬಿಟ್ಟಿದೆ. ಏ ಸುಕ್ಕು, ಪೆಡಲ್ ನ ಸ್ವಲ್ಪ ಲೋಡ್ ಮಾಡೋ. ಪೆಡಲ್ ಆಗಂದ್ರೆ ಏನು? ಸೈಕಲ್ ಪೆಡಲ್ ಇರೋದ್ ಗೊತ್ತಿಲ್ಲ. ಲೇ ಸುಕ್ಕು, ಪೆಡಲ್ ಅಂಕೊಂಡ್ರೆ ಏನೋ ಮಾಡ್ತಿದ್ಯಾ? ಹಿಂಸೆ ಆಯ್ತಲ್ಲಪ್ಪ, ಪೆಡಲ್ ಇದನ್ ಹಿಡ್ಕ. ಬಿಟ್ಟೆ ಇನ್ನೊಂದ್ಸಲ ಒತ್ತು. ಬಿಡೀಗ ಬಿಟ್ಟಾಯ್ತು. ಓಕೆ 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 ಅಂತಪ್ಪ. ಓ ಓಕೆ ಬಾಪ. ಲೋಡ್ ಬಂತ ಅಂತ ನೋಡ್ಕೊಂಡ್ ಬರ್ತೀನಿ ನಾನು. ನಿನ್ನ ಯಾರು ಒಳಗ್ ಕುತ್ಕೋ ಅಂತ ಹೇಳಿದ್ದು? ನಿಮಗ್ ಸಹಾಯ ಆಗುತ್ತೆ ಅನ್ಕೊಂಡೆ ನಾನು. ಜೀಪ್ ತುಂಬಾ ಇಷ್ಟ ಆಯ್ತು ಅಂತ ಹೇಳು. ಜೀಪ್ ಯಜಮಾನನು. ಅಯ್ಯೋ ಅಯ್ಯೋ ಇರು ಮೂರ್ತಿ, ಒಂದೊಂದ್ ಗೇರ್ ಹಾಕದ್ ಬಿಟ್ಬಿಟ್ಟು ನಾಲ್ಕ ಗೇರ್ ಒಟ್ಟಿಗೆ ಹಾಕಿದಾನೆ ಅನ್ಸುತ್ತೆ. ಏ ರೇಂಜರ್ ಕರ್ತಿದಾರೋ, ಕೋಪಕ್ ಸಂಬಂಧಪಟ್ಟಿರೋ ಪೇಪರ್ಸ್ ನ ತಗೊಂಡ್ ಬರಕ್ ಹೇಳಿದಾರೆ. ಮಾಮೂಲ್ ಕೊಡ್ತಿದಾರ ತಾನೆ? ತಿಂಗ್ಳ ತಿಂಗ್ಳ ಮಾಮೂಲ್ ಏನೋ ಕೊಡ್ತಾ ಇದೀವಿ, ಇದು ಬೇರೆ ವಿಷಯನೇ ಇರ್ಬೇಕು. ರೇಂಜರ್ ಗಣೇಶ್ ಸರ್ಗೆ ಅರ್ಜೆಂಟ್ ಆಗಿ ದುಡ್ಡು ಬೇಕಾಗಿದ್ಯೇನೋ. ನೀನು ನನ್ನ ಜೊತೆಗೆ ಬಾ. ಹಾ ಬರ್ತೀನಿ. ಇಲ್ಲಿ ನಿಡಿಬೇಕು ಅಂತಾನೆ ಸರ್ ನನ್ನ ಮಗ ಅಲ್ಲಿ ಫೋನ್ ಇಟ್ಟಿದ್ದು, ಆದ್ರೆ ಅದು ಹೇಗೋ ಗೊತ್ತಾಗದೆ ತೋಳ ಸಿಕ್ಕಾಕೊಂಡ್ಬಿಟ್ಟಿದೆ ಸರ್. ಗೊತ್ತಿಲ್ಲದೆ ಸಿಕ್ಕಾಕೊಂಡ್ಬಿಡ್ತಾ? ನೀನ್ ನನ್ನ ಹತ್ರ ಬಂದು ಕತೆ ಹೇಳ್ತೀಯ, ನಾನು ಅದನ್ನ ನಂಬಬೇಕು. ಸರಿ, ನನ್ನ ಹತ್ರ ಬಂದಾಯ್ತಲ್ಲ, ನಾನು ನೋಡ್ಕೋತೀನಿ. ದುಡ್ಡಿಲ್ದಿದ್ರು ಪರವಾಗಿಲ್ಲ. ದಯವಿಟ್ಟು ನಮ್ಮನ್ ಬಿಟ್ಬಿಡಿ ಸರ್, ನಾವು ತುಂಬಾ ಬಡವರು. ನನ್ನ ಮಗನ ಏನು ಮಾಡ್ಬೇಡಿ ಸರ್. ನಿನ್ನ ಮಗನ ನಾನು ಏನಮ್ಮ ಮಾಡ್ತೀನಿ? ಸರ್ ಇದ್ದಾರೆ. ನಮಸ್ಕಾರ ಸರ್. ಏಯ್ ಪಂಚ ಹೇಳ್ಸ್ಬಿಟ್ಟೋಗೋ, ಏನು ಕೊಡ್ತಿದ್ಯಾ? ಮಾಡೋ ಡ್ರೈವರ್ ಕೆಲ್ಸ ಗುರುಸರ ಕಣ್ಕಿ ತಾಕ್ತೀನಿ ನೋಡು. ಸರ್ ಕರ್ಸ್ಕೊಂಡ್ಬಿಟ್ರು. ತಲೆಗೆ ಮಲ್ದು ಹೋಗೋ, ವೈಟ್ ಮಾಡಿ ಕರೆಯೋವರೆಗೂ. ಡಾಕ್ಯುಮೆಂಟ್ಸ್ ಎಲ್ಲ ಇದೆ ತಾನೆ? ಹರಾಜಾಗ್ದೆ ಇರೋ ತುಂಬಾ ಮರಗಳನ್ನ ಸಾಗಿಸ್ತಿದ್ದೀರಾ ಅಂತ ಇನ್ಫಾರ್ಮೇಶನ್ ಬಂದಿದೆ. ಏನ್ ವಿಷಯ, ಕಳ್ಸಾಗಣೆ ಮಾಡ್ತಾ ಇದ್ದೀರಾ? ಸರ್ ಅದೇನಂತ ಮಾತಾಡ್ತಾ ಇದ್ದೀರಾ? ಹರಾಜ್ ಪಾಲಾಗ್ದಿರೋ ಒಂದ್ ಮರನ ನಾವು ಕಡ್ದಿಲ್ಲ, ಯಾರೋ ಬೇಕು ಅಂತ ನನ್ನ ಬಗ್ಗೆ ತಪ್ಪು ಮಾಡಿದೀರಾ ಅಂದ್ರೆ ನಾನು ಅದನ್ನು ವಿಚಾರಿಸ್ಲೇಬೇಕು. ಮಹಾದೇವ ತಿಳ್ಕೊ, ಅರ್ಥ ಮಾಡ್ಕೊಳ್ಳಿ, ಸದ್ಯಕ್ಕೆ
ನೀವೊಂದಷ್ಟು ದಿನ ರಿಲ್ಯಾಕ್ಸ್ ಮಾಡ್ಕೊಳ್ಳಿ, ಎಂಕ್ವೈರಿ ಮುಗಿಲಿ. ಅಯ್ಯೋ ಸರ್, ನೀವ್ ಹಿಂಗ್ ಹೇಳಿದ್ರೆ ನಾವೇನ್ ಮಾಡೋದು? ಕೂಪಲ್ ಕೆಲಸ ನಿಂತ್ರೆ ನಮಗ್ ತುಂಬಾ ಕಷ್ಟ ಆಗೋಗುತ್ತೆ. ಅದು ಅಲ್ಲದೆ ಎಷ್ಟೋ ಜನ ನನ್ನ ನಂಬಿ ಕೆಲಸ ಮಾಡ್ತಾ ಇದಾರೆ. ಅವರೆಲ್ಲ ಬೇಕಂದ್ರೆ ಒಂದಷ್ಟು ದಿನ ಮನ್ಲೇ ಇರ್ಲಿ. ಅವ್ರಿಗೆ ಪಾಪ ತೊಂದರೆ ಆಗ್ದಿರೋ ಹಾಗೆ ನೀವೇ ಒಂದ್ ದಾರಿ ಹೇಳಿ. ಏನ್ ಮಾಡ್ಬೇಕು ಅಂತ ನಾನು ಹೇಳ್ತೀನಿ, ನಾನು ಹೇಳಿದ್ದನ್ನೇ ಮಾಡ್ಬೇಕು. ನೀವ್ ಹೇಳಿದ್ದೆಲ್ಲ ಮಾಡಕ್ಕಾಗಲ್ಲ, ಅದೇನೇ ಇದ್ರು ನಾನ್ ನೋಡ್ಕೊಂತೀನಿ. ನಿನ್ಗಿನ್ನೂ ಅದೆಷ್ಟು ಸಲ ಹೇಳ್ಬೇಕು? ಬುದ್ಧಿ ಇಲ್ಲ ನನ್ ವಿರುದ್ಧ ಇನ್ ಒಂದೇ ಒಂದು ಮಾತು ಮಾತಾಡಿದ್ರು ಪೂರ್ತಿ ಕೂಪ್ನೆ ಖಾಲಿ ಮಾಡಿಸ್ಬಿಡ್ತೀನಿ. ಮೆದುಳಿಗೆ ಹೋಯ್ತಾ? ಗಣೇಶ ತುಂಬಾ ಚೆನ್ನಾಗಿ ಗೊತ್ತು ನೀನು ಯಾರಿಗೋಸ್ಕರ ಈ ಕೆಲಸ ಮಾಡ್ತಿದ್ಯಾ ಅಂತ. ಈ ಮಹಾದೇವನ್ ಕೂಪ್ನ ನೀನ್ ಆಕ್ರಮಿಸ್ಕೊಳಕ್ಕೂ ಮೊದ್ಲೇ ಮೂರ್ತಿ ಸೀನಲ್ಲಿದ್ದಾನೆ. ತುಂಬಾ ದೊಡ್ಡ ಗಂಧದ ಮರನ ನಾವ್ ಜೀಪಲ್ಲಿ ಹಾಕೊಂಡು ಅವತ್ತು ಚೆಕ್ ಪೋಸ್ಟ್ ಹತ್ರ ಹೋಗ್ತಿರ್ಬೇಕಾದ್ರೆ ಚೆನ್ನಾಗಿ ನಿದ್ದೆ ಮಾಡ್ತಿದ್ದವನು ಓಡ್ಕೊಂಡ್ ಬಂದು ನನ್ನ ಗೇಟ್ ತೆಗ್ದೆ ನೋಡು. ಅದೇ ಈ ಮೂರ್ತಿ ಮೇಲೆ ನಿನಗಿರೋ ಭಯದಿಂದ. ಯಾಕೆ ಮರ್ತೋಯ್ತಾ? ಈ ಮೂರ್ತಿ ಇದಾನೆ ಅಂತ ಗೊತ್ತಿದ್ರು ಕೂಡ ಈ ಡೀಲ್ನ ಮಾಡ್ತಿದ್ಯಲ್ಲ ಗಣೇಶ, ಹಳೇದನ್ನೆಲ್ಲ ನೆನ್ಪಿಸ್ಬೇಕೇನಮ್ಮ. ಎತ್ಕೋ ಮಹಾದೇವ. ನೀನ್ ಅಮ್ಮನ ಕರ್ಕೊಂಡ್ ಮನೆಗೆ ಹೋಗು. ಡ್ರೈವರ್ಗಳಂದ್ರೆ ಅಷ್ಟು ಬೇಕಾಬಿಟ್ಟಿ ಆಗ್ಬಿಟ್ವೇನೋ? ನಮ್ ಕುಟುಂಬಕ್ಕೋಸ್ಕರ ಜೀವನೇ ಬಣಕ್ಕಿಟ್ಟು ಕಷ್ಟ ಪಡೋ ಗಂಡಸ್ರು ಕಣೋ ನಾವು. ಎಷ್ಟು ದೂರ ಆದ್ರೂ ಯಾವ್ದೇ ಗಾಡಿ ಆದ್ರೂ ಬಿಸಿಲು ಮಳೆ ಅಂತ ಲೆಕ್ಕ ಮಾಡದೆ ಸ್ಟೇರಿಂಗ್ ಮುಟ್ಟಾಗ ನಮಗೆ ಗೊತ್ತಿಲ್ದಂಗೆ ಒಂದು ಶಕ್ತಿ ಬರುತ್ತೆ, ತುಳ್ಕೊಂಡು ಹೋಗ್ತಾ ಇರ್ತೀವಿ. ಡ್ರೈವರ್ ಮನ್ಸಲ್ಲಿರೋ ಬಲಾನ್ ತಿಳ್ಕೊಳ್ಳೋದಕ್ಕೂ ಕೂಡ ನೀನ್ ಬಾಯಕ್ಕಿಲ್ಲ. ಇನ್ನೊಂದ್ಸಲ ನನ್ ವಿರುದ್ಧವಾಗಿ ಹೀಗೆ ಬಂದ್ಯೋ ಮಗನೇ ಸಾಯಿಸ್ಬಿಡ್ತೀನಿ. ಇದೆಲ್ಲ ಕಾರ್ತಿಕ್ ಮಾಡ್ಸಿರ್ತಾನೆ ಅಲ್ವಾ? ನಮ್ಮಲ್ಲಿ ನಮಗ್ ಯಾಕೆ ಜಗಳ ಅಂತ ನನ್ ಎಷ್ಟೇ ದೂರ ಹೋಗ್ತಿದ್ರು ಅವನ್ ಮತ್ತೆ ಮತ್ತೆ ಕರೀತಿದ್ದಾನೆ. ಅವನ್ ಕೊಪ್ಪಿಳಿಸಿದ್ರೆ ಸರಿ ಹೋಗುತ್ತೆ. ಲೋ ಮಗ, ನಮ್ಮ ಹತ್ರನೇ ಅವನ ಅಡ ತೋರಿಸ್ತಿದ್ದಾನೆ. ಯಾರು? ಅದೇ ಆ ಮಾರ್ವಾಡಿ. ಏನಾಯ್ತು? ನಮ್ಮ ಹತ್ರ ಮರ ತಗೊಂಡು ಪೂರ್ತಿ ತಪ್ಪಲಕ್ಕ ಕೊಡ್ತಿದ್ದಾನೆ. ಅದಕ್ಕೆ ಅಣ್ಣನ ಹತ್ರ ಮಾತಾಡ್ಕೊಂಡು ಬಾ ಅಂದ್ರು. ಮಾತಲ್ ಹೇಳಿದ್ರು ಪರವಾಗಿಲ್ಲ, ಈ ಕನ್ನಡಕ ಹಾಕು ಸಾಕು. ನೀನ್ ಹಿಂದೆನೆ ಇನ್ನು ಎಷ್ಟ್ ದಿನ ಸುತ್ತಬೇಕು?
ಇದು ಅವನ್ ಕೆಲ್ಸನೆ. ಒಂದ್ ಕೈ ನೋಡೇ ಬಿಡೋಣ ಅನ್ಕೊಂಡಿದ್ದಾನೇನೋ. ಯಾವ್ದಕ್ಕೂ ನೀನು ಬುಲೆಟ್ ಅಲ್ಲಿ ಹೋಗೋದು ಅವಾಯ್ಡ್ ಮಾಡು. ಇದಕ್ಕೆಲ್ಲ ಸುಮ್ಮನೆ ಹೆದರ್ಕೋಬೇಡ. ಆ ಗಣೇಶ್ ಎಸ್ಕೇಪ್ ಆದ ಆ ಮೂರ್ತಿ ಅವನೇನ್ ಹೀರೋ ಅನ್ಕೊಂಡಿದ್ದಾನ? ಮೂರ್ತಿ ಅವನನ್ನು ನಾನು ಸುಮ್ಮನೆ ಬಿಡೋದಿಲ್ಲ. ಫಿಕ್ಸ್ ಆಗಿದ್ದೆ, ಆದ್ರೆ ನೀನ್ ಕೇಳ್ದೆ ಅಂತ ಮರನೆಲ್ಲ ಇಳಿಸಿದ್ದೀನಿ. ಇವಾಗ ಏನ್ ಹೆಚ್ಚಿಟ್ಟು ಯಾಕೆ ಬದಲಾಗ್ಬಿಟ್ಟೆ? ನಾನ್ ನೀನ್ ಕೇಳಿರೋ ಅದೇ ತೂಕಕ್ ಸರ್ಕನ್ ಕೊಟ್ಟಿದ್ಯಾ ಅನ್ಕೊಂಡೆ. ಆದ್ರೆ ನೀನ್ ಕೊಟ್ಟ ಮೇಲೆ ತೂಕ ಮಾಡಿ ನೋಡಿದ್ರೆ ಎಲ್ಲ ಕಡಿಮೆ ಇದೆ. ಇವಾಗ ಅದಕ್ಕೆ ನಾನೇನ್ ಮಾಡಕ್ಕಾಗತ್ತೆ? ಕೆಲ್ಸ ಮಾಡ್ಬೇಕಾದ್ರೆ ವಿಶ್ವಾಸ ಮುಖ್ಯ. ಹಣ ಬೇಕು, ಅದೇ ಈ ಸೇಟಿಗ್ ಮುಖ್ಯ. ನಾನ್ ನಿನಗೆ ಚೆನ್ನಾಗಿ ಬೆಳೆದಿರೋ ಮರನೇ ಕಡಿದು ಕೊಟ್ಟಿರೋದು. ಜೀವನ ಪಣಕ್ಕಿಟ್ಟು ಕೆಲಸ ಮಾಡಿದ್ದೀನಿ, ಕೊಡ್ಬೇಕಾಗಿರೋ ಹಣ ಕೊಟ್ಬಿಡು. ಹಾಗಾದ್ರೆ ದುಡ್ಡು ಕೊಡ್ತೀನಿ, ಇರೋ ತೂಕಕ್ಕೆ ಮಾತ್ರ ಕೊಡೋದು. ಪೂರ್ತಿ ತೂಕಕ್ಕೆ ಘೋರ. ಮೊದಲು ನೀನ್ ಜೀವಂತವಾಗಿ ಹೋಗ್ಬೇಕಲ್ಲ. ಕೆಲ್ಸನ ಶಾಶ್ವತವಾಗಿ ಮುಗಿಸೋಣ ಅಂತಲೇ ನಿನ್ನ ನ್ಯಾಮರ್ಸಿ ಇಲ್ಲಿ ಕರೆಸಿತ್ತು. ಈ ನಿಮಿಷದಿಂದಲೇ ಗಂಧದ ಮರಗಳನ್ನ ನಮ್ಮಾಳುಗಳು ಮಾತ್ರ ಕಡಿಬೇಕು ಅನ್ನೋದೇ ಈ ಸೇಟು ತೀರ್ಮಾನ. ಮನುಷ್ಯನ್ ದುಡ್ಡಿನ ಮುಂದೆ ಯಾವ ಪಕ್ಷನ ಮೇಲಾರಲ್ಲ ಗೊರ. ಮನ್ಸಿರುತ್ತೆ ಸೇಟು ಹಾರೋದಕ್ಕೆ ಕಾಡಲ್ಲಿ, ಮತ್ತೆ ಮತ್ತೆ ಹಾರೋದಕ್ಕೆ ಆಸೆ ಇರುತ್ತೆ ಹದ್ದಿಗೆ. ಆದ್ರೆ ಅದ್ ಯಾವತ್ತು ದುಡ್ಡಿನ ಮೇಲೆ ಹಾರೋದಿಲ್ಲ, ಬರೀ ಹೆಣದ ಮೇಲೆ ಹಾರುತ್ತೆ.
ನನ್ನ ನೋಡಿ ಶಾಕ್ ಆಗಿರ್ಬೇಕಲ್ವಾ ನೀನು? ನಾಲ್ಕು ವರ್ಷದ ಮುಂಚೆ ನಿನ್ನಿಂದಾಗಿ ಇದನ್ನ ಹಿಡಿಯೋಗಾಯ್ತು. ಕರ್ತಿ ಕರ್ತಿ, ಟೋನಿ ನಿನ್ ಮೇಲೆ ದ್ವೇಷ ತೀರಿಸ್ಕೊಳಕ್ಕೆ ಏನೋ ಪ್ಲಾನ್ ಮಾಡಿದ್ದಾನೋ? ನಿನ್ನನ್ನು ಬಿಡೋದಿಲ್ಲ. ಇವತ್ತು ಆ ಕಾರ್ತಿಕತೆನ ಮುಗಿಸ್ತೀನಿ ನಾನು. ಅವತ್ತು ನೀ ನನ್ನ ಕಾಲ್ ಮೇಲೆ ಜೀಪನ್ನ ಹತ್ಸಿದ್ಮೇಲೆ ನನ್ನ ಕನ್ಸುಗಳು ಪೂರ್ತಿ ಹಾಳಾಗ್ಬಿಡ್ತು. ಜೀಪು, ರೇಸು ಎಲ್ಲ ನನ್ನ ಕಾಲ್ ಮೂಳೆನ ನೀನು ಮುರಿದು ಬಿಟ್ಟೆ. ಆದ್ರೆ ಕೆಲವು ದಿನ ಆದ್ಮೇಲೆ ಎದ್ದು ನಿಂತಾಗ ನಿನ್ನ ಮುಖ ಮಾತ್ರ ನೆನಪಿಗೆ ಬಂತು. ನಾನಂತೂ ಆಸೆಯಿಂದ ಒಳ್ಳೆ ದಿನಕ್ಕೆ ಕಾಯ್ತಾ ಇದ್ದೆ. ಯಾಕೆ ಅಂತ ಹೇಳ್ಬಿಡ್ಲೇನೋ, ನಿನ್ನ ಕೊಲ್ಲೋದಕ್ಕೆ. ಅದಕ್ಕೆ ನಾನು ಬಂದಿರೋದು. ಆದ್ರೆ ಇವಾಗ ಮುಗ್ಸಲ್ಲ, ನಿನ್ನ ಕೊಲ್ಲಕ್ಕೂ ಮೊದಲು ಟ್ರಾಕ್ ಅಲ್ಲಿ ನಿನ್ನ ಸೋಲಿಸ್ಬೇಕು. ಸಾಯಿಸಿ ಗುಂಡಿ ತೋಡು ಹೂಳಿದ್ರೆ ನೆಮ್ಮದಿ ಆಗೋದು. ನಿಮ್ಮ ಅಪ್ಪನ ಹತ್ರ ಹೋಗಿ ಒಳ್ಳೆ ಸ್ಮಶಾನ ನೋಡಕ್ ಹೇಳು ನಿನ್ನ ಹೂತಾಕಕ್ಕೆ. ಯು ಫಿನಿಶ್ಡ್. ಮೂರ್ತಿ, ಎಷ್ಟಿರಾ ಅಂತ ಇನ್ನು ಇಂಜಿನ್ ಕೆಲಸ ಮಾಡ್ತಿರ್ತೀಯಾ? ಇದು ಸರಿ ಹೋಗ್ತಾನೆ ಇಲ್ಲ ಅಲ್ವಾ? ನಾನು ಒಬ್ಬನೇ ಅಲ್ವಾ ಮಾಡ್ತಿರೋದು? ಅದೇನಂದ್ರೆ ನಿನ್ನೆ ನಾನು ಬರೋಣ ಅಂತಾನೆ ಅನ್ಕೊಂಡೆ, ಆದ್ರೆ ಗಿಡ ನೆಡೋ ಕೆಲಸ ಇತ್ತು ನನಗೆ. ಅದನ್ನ ನೆಡ್ಬೇಕಾಗಿರೋದು ನೀನಲ್ಲ, ಮತ್ತೆ ಶಂಕರಪ್ಪಣ್ಣ ನೆಡ್ಬೇಕು. ಅವ್ರು ನಮ್ಮ ಅಪ್ಪ ಅಲ್ವಾ? ಹಾ, ನಾನು ಅವ್ರನ್ನೇ ಹೇಳಿದ್ದು. ಅದು ಸರಿನೆ. ಒಂದು ಮುಖ್ಯವಾದ ವಿಷಯ, ನಾಳೆ ಕೂಪಕ್ಕೆ ಬರಲ್ಲ ನಾನು, ಒಂದಿನ ರೆಸ್ಟ್ ಬೇಕು ನಂಗೆ, ಪ್ಲೀಸ್. ನಾಳೆ ನೀನು ಮದ್ರಾಸ್ಗೆ ಹೋಗ್ಬೇಕು ಅಂತಿರೋದು ಗೊತ್ತು. ಪರವಾಗಿಲ್ಲ, ಗೊತ್ತಾಗಿದೆ. ನೀನು ಬರ್ತೀಯಾ? ಅದೇ ನಾಳೆ ಕೂಪಲ್ಲೂ ಬೇರೆ ಕೆಲಸ ಇಲ್ವಲ್ಲೋ. ನಾನು ಬರಲ್ಲ. ಏಯ್, ಎಲ್ಲೆಲ್ಲಿಂದನೋ ಇಲ್ಲಿಗೆ ಬರ್ತಾವ್ರ ಆಡಕ್ಕೆ ನೋಡು. ಸಕ್ಕ ಥ್ರಿಲ್ಲಿಂಗ್ ಆಗಿರೋ ಸ್ಪರ್ಧೆ ಅದು ನಮ್ಮೂರಲ್ಲೇ. ನೋಡು ನೀನೇ, ನಮ್ಮ ಕಾರ್ತಿನೂ ಭಾಗವಹಿಸ್ತಿದ್ದೇನೆ. ನನ್ನ ಮಾತು ಕೇಳು, ಈ ರೇಸ್ ನೋಡ್ತಿದ್ರೆ ಮೈ ಹಂಗೆ ಜುಮ್ಮನ ಥರ ಇರುತ್ತೆ. ಅದಕ್ಕೆ ನೀನು ಬಾ, ನಿನ್ ತಮ್ಮ ಸ್ಪೀಡ್ ಆಗಿ ಹೊಡ್ಸೋದು ನೋಡುವಂತೆ. ಬರ್ತೀಯ ಅಲ್ವಾ? ನಾಳೆ ತಾನೆ. ನೀನ್ ಬರ್ತೀಯ? ಹಂಗ ಹೇಳು ಮತ್ತೆ. ಮತ್ತೆ ಆ ಟೋನಿ ಬಂದಿದ್ದಾನೆ ಅನ್ನು? ಅವನನ್ನ ಮುಗ್ಸಕ್ಕಂತಾನೆ ಇಲ್ಲಿಗೆ ಬಂದಿದ್ದಾನೆ. ಅವನಿಗೂ ನನಗೂ ಲೆಕ್ಕಾಚಾರ ಇದೆಯಲ್ಲ. ಅವನೇನು ಮಾಡಕ್ಕಾಗಲ್ಲ. ಇವಾಗಿನ ಕಾರ್ತಿಕ್ ಬಗ್ಗೆ ಅವನು ಗೊತ್ತಿಲ್ಲ. ನಮ್ ಹುಡುಗರ್ಗೆ ಹೇಳಿದ್ರೆ ಈಸಿಯಾಗಿ ಸಾಲ್ವ್ ಆಗುತ್ತೆ ಪ್ರಾಬ್ಲಮ್. ಹೂವನ್ನು ಸಾಕು. ಬೇಡ, ನಮ್ಮಿಬ್ರು ನಡುವೆ ಇರೋ ಲೆಕ್ಕಾನೋ ಇದು. ಅಂದ್ರೆ ನಾಳಿನ ರೇಸಲ್ಲಿ ಅವನು ಬರ್ತಾನೆ ಅಂತ ಹೇಳು. ಬಂದೇ ಬರ್ತಾನೆ, ಅದಕ್ಕೋಸ್ಕರನೇ ಒಂದು ಜೀಪ್ನ ರೆಡಿ ಮಾಡ್ಕೊಂಡ್ ಬಂದಿದ್ದಾನೆ. ಮತ್ ನಾವು ಬೇರೆ ಗಾಡಿ ರೆಡಿ ಮಾಡ್ಬೇಕೇನೋ? ಇದುವರೆಗೂ ನಾವ್ ಇದರಿಂದ ಸೋತಿದ್ದೇ ಇಲ್ಲ. ಇಷ್ಟ ವರ್ಷ ನಾವಿನ್ನೂ ತುಂಬಾ ದೊಡ್ಡ ರೇಸಲ್ಲೇ ಇದನ್ನ ಇಟ್ಕೊಂಡು ಕಪ್ಕೆದ್ದಿದೀವಿ. ಟೋನಿನ ನಾವು ಆರಾಮಾಗಿದ್ರಿಂದಾನೆ ಸೋಲಿಸ್ಬೋದು. ಬರ್ಲಿ ಅವನು. ಈ ನಡುವೆ ಕಲೆಕ್ಷನ್ ತುಂಬಾ ಕಡಿಮೆ ಆಗೋಗಿದೆ. ಕಾಲೇಜಲ್ಲಿ ಮೊದಲಿನಾಗ ಮಾರಕ್ಕಾಗ್ತಿಲ್ಲ, ಪೊಲೀಸ್ ಸೆಕ್ಯೂರಿಟಿ ಎಲ್ಲ ಸಿಕ್ಕಾಪಟ್ಟೆ ಟೈಟ್ ಆಗಿದೆ. ಕಾಲೇಜಲ್ಲಿ ಮಾರೋದು ಕಷ್ಟ ಆದ್ರೆ ಸ್ಕೂಲಲ್ಲಿ ಮಾರು. ನೋಡೋ, ಹುಡುಗ ಹುಡುಗಿ ಅಂತ ನೋಡಕ್ ಹೋಗ್ಬೇಡ.
ಎಲ್ರಿಗೂ ಹಂಗಲ್ಲಿರ್ಲಿ. ಇಂಥ ತುಂಬ ಚಿಕ್ಕ ವಿಷಯಕ್ಕೆಲ್ಲ ನನ್ನ ಹತ್ರ ಕಂಪ್ಲೇಂಟ್ ಮಾಡ್ಬೇಡ. ನನಗೆ ಬರೀ ಅವನು ಮಾತ್ರ ನೆನ್ಪಿರ್ತಾನು. ಕಾರ್ತಿ, ನಮ್ಮನ್ನ ನೋಡಿ ಅವನ ಕೈ ಕಾಲು ನಡುಗೋಗಿರುತ್ತೆ. ತಪ್ಪು ಮಾಡಿದೆ. ನೀನು ಅವತ್ತೆ ಅವನ ಮೇಲೆ ಗಾಡಿ ಹಚ್ಚಿ ಸಾಯಿಸ್ಬೇಕಾಗಿತ್ತು. ಅವನಲ್ಲೇ ತುಂದ ತುಂದ ಕತ್ತರಿಸ್ಬೋದಾಗಿತ್ತು. ಆದ್ರೆ ಬೇಡ. ಇದಕ್ಕೂ ಮೊದಲು ಅವನ ಟ್ರಾಕ್ ಅಲ್ಲಿ ಮೀಟ್ ಮಾಡಿದ್ವಿ ನೋಡು, ಆಗ ಅವನೇ ಗೆದ್ದಿದ್ದು. ನನ್ನನ್ನ ಸೋಲ್ಸಿ ಗೆದ್ದವನ್ನ ನಾವು ಸುಲಭವಾಗಿ ಸಾಯಿಸಬಾರ್ದು. ಸೋಲ್ಸ್ಬೇಕು, ಸೂತು ಅಸಹ್ಯಪಟ್ಟು ಸಾಯ್ಬೇಕು. ಅವನೂರಲ್ಲಿ ನಡೀತಿರೋ ಈ ರೇಸಲ್ಲಿ ಅವನ್ನ ಸೋಲ್ಸ್ಬೇಕು, ಹುಟ್ಲಿಲ್ಲ ಅನ್ಸ್ಬೇಕು. ಆದ್ರೆ ಇವಾಗ ಅವನ್ ತುಂಬಾ ಒಳ್ಳೆ ಫಾರ್ಮ್ ಅಲ್ಲಿದ್ದಾನಂತೆ, ಎಲ್ಲಾ ರೇಸಲ್ಲೂ ಗೆಲ್ತಿದ್ದಾನಂತೆ. ಆ ವಿಷಯ ನನಗ್ ಗೊತ್ತು. ನನ್ನ ಸೋಲ್ಸಿ ಅವನ್ ಗೆದ್ಬಿಟ್ಟ ನೋಡು, ಅವನು ಒಂದ್ ರೀತಿಲಿ ಬೇಗ ಬೆಳೆದ್ಬಿಟ್ಟ. 3.2 liter ಇಂಜಿನ್, RCB ಆಕ್ಸೆಲ್, ಕಾಯಿಲ್ ಓವರ್ ಸಸ್ಪೆನ್ಷನ್, ಲಾಮ್ಲಾ ಲಾಕರ್ಸ್, ಕಟ್ ಬ್ರೇಕ್ಸ್, ಇದೆಲ್ಲಾನು ಹಾಕ್ಸಿ ನನ್ನ ಸ್ಪೈಡರ್ಗೆ ಜಾಸ್ತಿ ದುಡ್ಡು ಕೊಟ್ಟು ಪಂಜಾಬಿಂದ ತರಿಸಿದ್ದು ಅವನ ಸೋಲ್ಸೋದಕ್ಕೇನೆ. ಅವನು ಅವನ ಜೀಪು ಈ ನನ್ನ ಸ್ಪೈಡರ್ ಮುಂದೆ ಸೋತು ವೀಲ ವೀಲ ಒತ್ತಾಡ್ತಾನೆ. ಅವನ್ನ ರೇಸಲ್ಲಿ ಸೋಲ್ಸಿದ್ಮೇಲೆ ಅದೇ ಟ್ರಾಕಲ್ಲಿ ಅವನ್ನ ಮುಗಿಸ್ತೀನಿ ನೋಡು. ನಾವೆಲ್ಲರೂ ಹೆಮ್ಮೆ ಪಡುವಂತಹ ಆಫ್ ರೋಡ್ ರೇಸ್ ನಲ್ಲಿ ಪಾಲ್ಗೊಳ್ಳುವುದಕ್ಕೆ ಬಂದಿರುವಂತಹ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಅಭಿಮಾನಿಗಳ ಉತ್ಸಾಹವನ್ನು ಇನ್ನಷ್ಟು ಹೆಚ್ಚಿಸುವಂತಹ ಸಾಹಸಗಳನ್ನು ಹೊಂದಿರುವ ಅದ್ಭುತವಾದ ಸ್ಪರ್ಧೆ ಇದೀಗ ಆರಂಭವಾಗಿದೆ. ಅನ್ಸುತ್ತೆ ಎಲ್ಲ ದೊಡ್ಡ ಮನೆ ಹುಡುಗಲ್ಲ, ತಿನ್ನೋ ಜಿನ್ನ ಆಗಲ್ಲ ಕೊಬ್ಬು. ಅಣ್ಣ, ಮಳೆ ತುಂಬಾ ಜೋರಾಗಿ ಬಂದಾಗ ಗಾಡಿ ಎಲ್ಲಾದ್ರೂ ಸಿಗಾಕೊಂಡ್ಬಿಡುತ್ತೆ ನೋಡು. ಇಂಥ ಹುಡುಗರೇ ಬರ್ತಾರೆ ಎಲ್ರನ್ನು ಕಾಪಾಡಕ್ಕೆ. ಚಿರತೆ ಹಾಗೆ ತುಂಬಾ ವೇಗವಾಗಿ ಓಡಿಸುವಂತಹ
ಓಡಿಸ್ತಾಳಲ್ಲ ಹುಡುಗಿ. ಹಾ ಚೆನ್ನಾಗಿ ಓಡಿಸ್ತಾಳೆ. ಮೂರ್ತಿಯ ಕಲ್ಲೇ ಕೂತಿದ್ದಾನೆ, ರೇಸ್ ನೋಡಕ್ ಬರಲ್ವಾ? ನಾಲ್ಕನೇ ಕ್ಲಾಸ್ ಓದೋವಾಗ್ಲೆ ಫ್ಲೈಟ್ ಓಡಿಸೋದಕ್ಕೆ ಲೈಸೆನ್ಸ್ ತಗೊಂಡಿದ್ದಾನ ಅವನು, ಇದಕ್ಕೆಲ್ಲ ಬರ್ತಾನ? ಕಂಗಳಲ್ಲಿ ಮನದಲ್ಲಿ ಅಗ್ನಿ ಕಂಡಗಳನ್ನು ಬರಿಸುವಂತಹ ಕಡಿವಾಣ ಹೊಂದಿರುವ ಕುದುರೆಯಂತೆ ಟ್ರ್ಯಾಕಲ್ಲಿ ವೇಗವಾಗಿ ಚಲಿಸುವಾಗ ಸೋಲದೇ ಕಾಣದವನು ಆ ರೋಡಿನ ನಮ್ಮೆಲ್ಲರ ಪ್ರೀತಿಯ ಮಹಾರಾಜ ಕಾರ್ತೆ. ಯಾರು ಮುರಿಯಕ್ಕಾಗಲ್ಲ. ಎಸ್ ಟೋನಿ, ಕಾರ್ತಿಕ್ ಕಮಾನ್ ಕಮಾನ್. ನಮ್ ಕಾರ್ತಿ ಟೈಮಿಂಗ್ ನೋಡಿದ್ಯಾ? 5.3. 1300 ಟ್ರ್ಯಾಕ್ ನಲ್ಲಿ ಮಾಡಿಫೈಡ್ ಜೀಪ್ ಇಟ್ಕೊಂಡು ಪ್ರಯೋಜನ ಇಲ್ಲ, ಇನ್ನೂ ಕಲಿಯೋದಿದೆ. ಇಬ್ರು ಹುಡುಗಿಯರು ಓಡಿಸಿದ್ರು, ಏನ್ ಓಡಿಸಿದ್ರು ಗೊತ್ತಾ? ಆದ್ರೆ ಹುಡುಗರ ಹತ್ರ ಅವ್ರ ಆಟ ನಡೆಯುತ್ತಾ? ಆಟದಲ್ಲಿ ಹುಡುಗ ಹುಡುಗಿ ಅನ್ನೋದ್ ಲೆಕ್ಕಕ್ಕೆ ಬರಲ್ಲ. ಪಾಪ, ಒಂದ್ ವೇಳೆ ಗಾಡಿ ಚೆನ್ನಾಗಿದ್ದಿದ್ರೆ ಈ ಹುಡುಗಿರ ಕಪ್ ಗೆಲ್ತಿದ್ರು. ಶತ್ರುಗಳ ಚುಚ್ಚು ಮಾತುಗಳು ಕಿವಿಗೆ ಕೇಳುತ್ತಿದ್ದರು, ಅದಕ್ಕೆ ಕಿವಿಗೊಡದೆ ಅಡಚಣೆಗಳನ್ನು ಲೆಕ್ಕಿಸದೆ ಶತ್ರುಗಳಿಗೆ ಪ್ರತ್ಯುತ್ತರ ಕೊಡಲು Just five. We'll be right back.
ಅದೆಷ್ಟು ಆಟ ಆಡಿದ್ರೆ ಅಲ್ಲೇ ಇದ್ದು ತುಂಬಾ ವರ್ಷಗಳಿಂದ ನನ್ನ ದೂರ ಇರೋ ಹಾಗೆ ಮಾಡ್ದೆ ಅಲ್ಲ, ದೊಡ್ಡದಾಗಿ ಎಗರಾಡ್ತಿದ್ದೆ ಅಲ್ಲ, ಇದೇ ಜಾಗದಲ್ಲಿ ನಿನ್ನ ಮಣ್ಣು ಮಾಡ್ತೀನಿ. ನೋಡ್ತಿರು, ನೀ ನೆಕ್ಸ್ಟ್ ಓಡ್ಸೋ ರೇಸೇ ನಿನ್ನ ಕೊನೆ ರೇಸ್ ಆಗಿರುತ್ತೆ. ಇಲ್ಲಲ್ಲ ಮೇಲೆ ಕಣು. ಏನ್ ಕಾರ್ತಿಕ್, ಇಷ್ಟು ಕಷ್ಟಪಟ್ಟು ಓಡಿಸಿ ಕೊನೆಯಲ್ಲಿ ಸೋತ್ಬಿಟ್ಟಿಯಲ್ಲೋ. ಒಂದ್ ಕೆಲ್ಸ ಮಾಡು, ನಿಮ್ ಮನೇಲಿರೋ ಹೆಣ್ಮಕ್ಳನ್ನ ಬಂದು ಓಡ್ಸಕ್ ಹೇಳು. ಆದ್ರೆ ಇವಾಗ ಅವ್ರು ಈ ರೇಸ್ಗೆ ಬರಕ್ ಆಗಲ್ಲ ಅಲ್ವಾ? ಅಲ್ವಾ?
ಫ್ರೆಂಡ್ಸ್ ಆಗಿದ್ರೆ ಮುಂದಿನ ರೇಸಲ್ಲಿ ಗೆದ್ದೋರ್ಸೋ. ಅವನು ಕೊನೆ ರೇಸ್ ಅಲ್ಲ ಕಣೋ, ನೀನು ಕೊನೆ ರೇಸ್. ನಾನು ಅಲ್ಲೇ ತುಳಿದು ಸಾಯಿಸಿ ಅಲ್ಲೇ ಹೂ ತಾಕ್ಬೇಕಿತ್ತು. ಅವನ್ನೆಲ್ಲ ಹಾಳು ಮಾಡಿಬಿಟ್ಟ. ಅವನಿಗೆ ಎಷ್ಟು ಧೈರ್ಯ ಇದ್ರೆ ನಂದಿ ಅದೇ ಮೇಲೆ ಕಾಲಿಡ್ತಾನೆ. ಮೂರ್ತಿ, ಅವನವ್ರ ಅಣ್ಣನು. ಅವನ್ ನನ್ನ ಕೈ ಸಿಕ್ಕಿರು. ನೆಕ್ಸ್ಟ್ ನಾವು ಸ್ಟೇಟ್ ಲೆವೆಲ್ ಟ್ರ್ಯಾಕ್ ಹೋಗಕ್ಕೂ ಮೊದ್ಲೇ ಅವ್ನ ನಾನು ನಿನ್ ಮುಂದೆ ತಂದು ನಾನು ನಿಲ್ಲಿಸ್ತೀನಿ. ಅವ್ನ್ ನನಗ್ ಬೇಕು, ಅವ್ನ್ ನನಗ್ ಬೇಕು. ನೀನ್ ಹೋಗು, ಹೋಗು. ನೀನೇನ್ ಮಾಡ್ತೀಯ ಗೊತ್ತಿಲ್ಲ, ಅವನ್ನ ಎತ್ತಾಕೊಂಡ್ ಬಾ. ಸುಕುಮಾರ, ಫೈಟ್ ನಡೆಯುವಾಗ ಎಲ್ಲೊಡಗಿದೆ? ಉತ್ತರಕ್ಕ ದಕ್ಷಿಣಕ್ಕ? ನನ್ ಕಣ್ಣಿಗೆ ಬೀಳೆ ಇಲ್ಲ. ಜಗಳ ಶುರು ಹಾಕ್ ಮೊದ್ಲು ನಾನು 2 ಕಿಲೋಮೀಟರ್ ದೂರ ಓಡೋಗಿರ್ತೀನಿ. ಇವತ್ತೊಂದ್ ಅಷ್ಟು ದೂರನೆ ಓಡೋಗಕ್ಕಾಗಿದ್ದು. ನೀನ್ ಅಲ್ಲೇ ಇದ್ದಿದ್ರೆ ಈಗ ಮೈ ಮುರಿಯೋದಕ್ಕೆ ನಿಂಗ್ ಮೂಳೆನೇ ಇರ್ತಿರ್ಲಿಲ್ಲ. ಅಮ್ಮ, ನೀವಿಲ್ಲಿ ಬನ್ನಿ. ಯಾರು ಬಂದಿದ್ದಾರಂತ ನೋಡ್ ಬನ್ನಿ. ಬನ್ನಿ, ಅದನ್ನ ರೆಡಿ ಬನ್ನಿ ಅಮ್ಮ. ಯಾರು ಅಂತ ಹೇಳು. ಮಗನೇ ಕಾರ್ತಿ, ಯಾಕಪ್ಪ ಅಳ್ತಾ ಇದ್ಯಾ? ನಂಗೂ ಸೈಕಲ್ ಬೇಕು. ಏಯ್, ಇವನು ಸೈಕಲ್ ಅಲ್ಲಿ ಕೂರ್ಸ್ಕೋತಿಯಾ? ಏಯ್, ಇವನು ಅಳ್ದಿರೋ ಹಾಗೆ ನೀನ್ ಸರಿಯಾಗಿ ನೋಡ್ಕೋಬೇಕು ತಾನೆ. ಮತ್ತೆ ಯಾವಾಗ ಬರ್ತಾನೆ ಹೇಳಮ್ಮ? ಅವನು ಓದಿ ಬೆಳೆದು ದೊಡ್ಡವನಾದ್ಮೇಲೆ ಖಂಡಿತ ನಮ್ಮನೆಗೆ ವಾಪಸ್ ಬರ್ತಾನೆ. ಮಗನೇ ಕಾರ್ತಿ, ಅಂತೂ ಮನೆಗೆ ಬಂದಿಯಲ್ಲ ಈಗ್ಲಾದ್ರು. ಯಾಕ್ರೋ ಮಗುನ ಮಳೆಯಲ್ಲಿ ನೆನ್ಸ್ಬಿಟ್ಟಿದ್ದೀರಾ? ಅಮ್ಮ ಚೆನ್ನಾಗಿದ್ದಾಳ? ಅಯ್ಯೋ, ಏನಪ್ಪ ಗಾಯ ಮಾಡ್ಕೊಂಡಿದ್ಯಾ? ಅಮ್ಮ, ಅವನ್ನ ಸ್ವಲ್ಪ ಒಂಟಿ ಆಗ್ಬಿಡಿ, ನಿಧಾನವಾಗೆಲ್ಲ ಆಮೇಲೆ ಹೇಳ್ತೀನಿ. ಸರಿ ಒಳಗ್ ಬಾ, ನಾನು ತಿನ್ನೋದಕ್ಕೆ ಏನಾದ್ರೂ ಮಾಡ್ಕೊಡ್ತೀನಿ. ತಾತ ಇಲ್ಲಿ ಅವರು ಒಳಗೆ. ಅಯ್ಯಯ್ಯೋ ಬೇಡ ಬೇಡ, ಮಹಾರಾಜರು ರೆಸ್ಟ್ ತಗೊಳ್ಳಿ, ಮತ್ತೆ ಮಿಕ್ಕಿದ ವಿಷಯಲ್ಲಿ ಮಾಡೋಣ ಅಂತ. ಏನು ಅಲ್ಲ, ಇಂತ ಒಳ್ಳೆ ವಿಷಯ ನಡೆದಿರ್ಬೇಕಾದ್ರೆ ಏನಾದ್ರು ಮಾಡಿದ್ರೆ ಚೆನ್ನಾಗಿರುತ್ತೆ. ನಿಮ್ಗೆಲ್ಲ ಸರಿಯಾಗಿ ಹೇಳ್ತೀನಿ. ಅದೇನಂದ್ರೆ, ತುಂಬಾ ವರ್ಷಗಳಾದ್ಮೇಲೆ ಎಲ್ಲೋ ಸಿಟಿಯಿಂದ ಪಾರಿ ಬರ್ತಾನೆ ಅನ್ಕೋ. ಬಾಲಾಜಿ ತನ್ನ ಚಿಕ್ಕ ವಯಸ್ಸಿನ ಸ್ನೇಹಿತನ ಯಾವಾಗ ನೋಡ್ತಾನೋ ಒಂದಷ್ಟು ವಿಷಯಗಳು ನಡೆಯುತ್ತೆ ತಾನೆ. ಆಯ್ತಾಯ್ತು.
ಸಂತೋಷವಾಗಿರು ಅಂದ್ರೆ ದುಡ್ಡು ಬೇರೆ ಎಣಿಸ್ತಿದ್ಯಾ? ನಮ್ಗೆಲ್ಲ ಪಾರ್ಟಿ ಎಲ್ಲನ ತರ್ತೀಯ? ತರ್ತೀನಿ. ಏ ಟೀ ಕುಡ್ಕೊಂಡು ಹೋಗೋ. ಬೇಡ, ಟೀ ಕುಡ್ಕೊಂಡು ನಿಂತ್ರೆ ಅಂಗಡಿ ಮುಚ್ಚಿಬಿಡ್ತಾನೆ, ಎಣ್ಣೆ ಸಿಗದೆ ಆಮೇಲೆ ಕೈಕಾಲು ನಡೆಯುತ್ತೆ. ಬರೀ ಕೈಕಾಲ? ಮಸಾಲೆ ಮಸಾಲೆ ಗರಂ ಮಸಾಲೆ, ಚೆನ್ನಾಗಿ ಮೆತ್ತಿದ್ರೆ ರುಚಿ ಚೆನ್ನಾಗಿರುತ್ತೆ. ಇವತ್ತು ಹಬ್ಬನೇ ಹಬ್ಬ. ಮೂರನ್ನ ಆರು ಮಾಡಿ ಮಸಾಲೆನ ಮಟನ್ನಲ್ಲಿ ಚೆನ್ನಾಗಿ ಮಸಾಜ್ ಮಾಡಬೇಕು. ಅದ್ರ ಜೊತೆಗೆ ಮೆಣಸಿನಕಾಯಿ ಈರುಳ್ಳಿ ಹಾಕಿದ್ರೆ ಮುಗೀತು. ಇವತ್ತಾದ್ರೂ ಮಟನ್ ತೊಡೆ ಇಟ್ಕೊಂಡು ನೇತಾಡ್ಬೇಕಂತಿದ್ದೀನಿ. ನೇತಾಡು ನೇತಾಡು. ಲೇ, ಇಲ್ಲ್ಯಾಕೋ ಬಂದು ಕೂತಿದ್ಯಾ? ನಮ್ಮ ಅಣ್ಣನ ಜೊತೆನೆ ಮೊದಲು ನನ್ನ ಜೀಪ್ ಓಡಿಸಿದ್ದು, ಅದೂ ಇದೇ ಗರುಡಾದಲ್ಲಿ. ಈ ಮನೆ ಬಾಗಿಲಲ್ಲೇ ಕಲಿತಿದ್ದು. ಏನ್ ಈ ಗಾಡಿ ಇಲ್ಲ ಅರ್ಥ? ನಮ್ಮೆಲ್ರಿಗೂ ಆಗಷ್ಟು ಫುಲ್ ಆಗಿ ತಂದಿದ್ದೀನಿ ಬಾ. ನಮ್ಮ ಬಾಟ್ಲು ಬಂದ್ಬಿಡ್ತು, ಇನ್ ಮಜಾ ಮಾಡ. ರೇಸ ತೋರ್ಸೋ ಸ್ಪೀಡ್ನ ಈ ಪೀಸ ತೋರ್ಸ್ಬೇಡ್ರಪ್ಪ. ನಿಮ್ಗೊಂದ್ ವಿಷಯ ಹೇಳ, ನನ್ ಜೀವನದಲ್ಲೇ ಇವತ್ತಿನವರೆಗೂ ಫಾರಿನ್ ಬ್ರ್ಯಾಂಡಿ ಮಾತ್ರ ಕುಡ್ತಿರೋದು, ಬೇರೆ ಯಾವ್ದೋ ಮುಟ್ಟೆ ಇಲ್ಲ ಗೊತ್ತಾ? ಕರೆಕ್ಟು, ಬೇರೆಯವ್ರು ಕುಡಿಸಿದ್ರೆ ಮಾತ್ರ. ಹೌದು. ಏ ಸುಕುಮಾರ, ಸುಮ್ನೆ ತಮಾಷೆಗೇಡಿದ್ದಪ್ಪ, ತಗೋ ನಿಮ್ ಬ್ರ್ಯಾಂಡು, ಕುಡಿ, ಗುರಾಯಿಸ್ಬೇಡ. ಸರಿ, ಆ ಟೋನಿಗೂ ನಿನಗೂ ಅಂಥದ್ದೇನ್ ಸಮಸ್ಯೆ? ಅವನ್ ಯಾವಾಗ್ಲೂ ನಿಂಗೆ ತೊಂದರೆ ಮಾಡ್ತಾನೆ ಬರ್ತಿದ್ದಾನೆ, ಏನ್ ವಿಷಯನೋ? ನಾವೆಲ್ಲ ಓದಿದ್ದು ಒಂದೇ ಇಂಜಿನಿಯರಿಂಗ್ ಕಾಲೇಜಲ್ಲಿ. ನಾನು, ಇವನು, ಟೋನಿ ಎಲ್ಲರು ಯಾಕಿಷ್ಟೊಂದು ಯೋಚಿಸ್ತಿದ್ಯಾ ಬಿಟ್ಟಾಕೋ? ಈ ಜೀಪ್ ಇಟ್ಕೊಂಡು ತುಂಬಾ ಓರಾಗಾಡ್ತಿದ್ದಾನೆ. ಎಲ್ಲೋಗ್ಬಿಟ್ಟಿದ್ದ ಮಚ್ಚ, ನಮ್ಗೆ ಎಷ್ಟ್ ಕೆಲ್ಸ ಇದೆ? ಓವರ್ ಆಗಿ ಬಿಡಪ್ ಕೊಡ್ತಿದ್ದಾನೆ. ಅವನ್ ಕೊಬ್ಬೀಳಿಸ್ಬೇಕು. ಏ ಟೋನಿ ಮುಂದೆ ಅವನ್ನೆಲ್ಲ ಯಾವ ಲೆಕ್ಕನೋ. ಆದ್ರೆ ಅವ್ನ್ ಸಖತ್ತಾಗಿ ಪರ್ಫಾರ್ಮ್ ಮಾಡ್ತಿದ್ದಾನೆ. ಹೇಳ್ತಿದ್ದೀನಿ ಕೇಳು, ಟೈಮ್ ಇಲ್ಲ, ಪ್ರಾಜೆಕ್ಟ್ ಮುಗಿಸ್ಬೇಕು ನಾವು. ಅದನ್ನ ಮುಗಿಸ್ಬೋದು ಬಿಡು, ಪ್ರೆಸೆಂಟೇಶನ್ ಕೊಡೋ ದಿನ ಹತ್ರ ಆಗ್ತಿದೆ. ಲೇ, ನೀನ್ ಇಲ್ಲಿ ಬಂದ್ಮೇಲೆ ಅವ್ರ ಮುಖಗಳು ಹೇಗ್ ಬಾಡೋಗಿದೆ ನೋಡ್ದಾ? ತುಂಬಾ ಉರ್ಕೊಂಡಿದ್ದಾರೆ. ಎಲ್ಲಿ ಹೋಗ್ತಿದ್ಯೋ? ನನಗೆ ಸಮವಾಗಿ ಈ ಕಾಲೇಜಲ್ಲಿ ಯಾರು ಇರಬಾರ್ದು. ನಂದೇ ಹವ ಅಂತ ಎಲ್ರಿಗೂ ಗೊತ್ತಾಯ್ತು. ಅದರಿಂದ ನನಗೂ ಟೋನಿಗೂ ಪ್ರಾಬ್ಲಮ್ ಶುರುವಾಯ್ತು. ಆ ಟೈಮಲ್ಲಿ ನಾವೊಂದು ಇಂಪಾರ್ಟೆಂಟ್ ಪ್ರಾಜೆಕ್ಟ್ ಮಾಡ್ತಿದ್ವಿ. ಆ ಪ್ರಾಜೆಕ್ಟ್ ಮುಗಿಸೋದಕ್ಕೆ ನಾವು ತುಂಬ ಟೈಮ್ ಸ್ಪೆಂಡ್ ಮಾಡ್ತಿದ್ವಿ. ನ್ಯಾಷನಲ್ ಲೆವೆಲ್ ಸೆಮಿನಾರ್ ಪ್ರೆಸೆಂಟೇಷನ್ಗೋಸ್ಕರ ತುಂಬ ಎಕ್ಸ್ಪೆಕ್ಟೇಷನಿಂದ ಆ ಪ್ರಾಜೆಕ್ಟ್ ಮಾಡ್ತಿದ್ವಿ. ಅದಕ್ಕೆ ಸಂಬಂಧಪಟ್ಟೆಲ್ಲ ಕೆಲಸನ ನಾವು ಮೊದಲೇ ಕರೆಕ್ಟಾಗಿ ಮಾಡಿ ಮುಗಿಸಿದ್ವಿ. ಏನೇ ಹೇಳು ಟೋನಿ, ಅವತ್ತು ಅವನು ಆಡಿದ ಆಟ ನೆನೆಸ್ಕೊಂಡ್ರೆ ಮೈಯೆಲ್ಲ ಉರಿಯುತ್ತೆ. ಆ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ವೈರಲ್ ಆಗಿದೆ. ನನ್ನ ಮಕ್ಕಳು ಇವಾಗ ಮಾಡ್ತಿರೋ ಪ್ರಾಜೆಕ್ಟ್ ಏನಾದರೂ ಸಕ್ಸಸ್ ಆದರೆ ಆಮೇಲೆ ಅಷ್ಟೇ ಅವಮಾನ ಮಾಡಿನೇ ಮೆರೀತಾರೆ. ಟೋನಿ, ಅವನ ರೇಸ್ ಅಲ್ಲೋ ನಿನ್ನ ಸೋಲ್ಸ್ಬಿಟ್ಟ ಅನ್ಕೋ.
ನೀನ್ ಬೇರೆ ಕಾಲೇಜ್ಗೆ ಹೋಗ್ಬೇಕಾಗುತ್ತೆ. ಅವನನ್ನ ಸೋಲಿಸ್ಲೇಬೇಕು. ನಾನಿಲ್ಲೇ ಇರ್ತೀನಿ ಕಣ್ರು ರಾಜನ್ ತರ. ಆದ್ರೂ ನೆಕ್ಸ್ಟ್ ರೇಸ್ ಅಲ್ಲಿ ಅವನ್ ಗೆದ್ಬಿಟ್ರೆ ಏನ್ ಅವನ್ ಗೆಲ್ಲೋದಿಲ್ವೋ? ಈ ಟೋನಿ ಮಾತ್ರ ಗೆಲ್ತಾನೆ ನೆನ್ಪಿಟ್ಕೋ. ಆ ನನ್ ಮಗನ್ ಪ್ರಾಜೆಕ್ಟ್ ಹೊರಗಡೆ ಬರೋದೇ ಇಲ್ಲ. ಆ ನನ್ ಮಕ್ಳು ಕಾಲೇಜ್ ಅಲ್ಲಿ ಇರ್ದಿರೋ ಹಾಗೆ ಮಾಡ್ತೀನಿ ನೋಡು. ಅವನ್ ಮಾತ್ರ ಅಲ್ಲ, ನನ್ನ ಮುಂದೆ ಯಾರೇ ನಿಗರಾಡಿದ್ರು ಯಾರನ್ನು ನಾನ್ ಸೊಮ್ಲೆ ಬಿಡಲ್ಲ. ಅವನ್ ಹೇಳ್ದಂಗೆ ಮಾಡಿ ತೋರಿಸ್ಬಿಟ್ಟ. ನಾವು ತುಂಬಾ ದಿನ ಕಷ್ಟಪಟ್ಟು ಮುಗಿಸಿದ ಪ್ರಾಜೆಕ್ಟ್ ನ ಪ್ರೆಸೆಂಟೇಷನ್ ಕೊಡೋ ಹಿಂದಿನ ದಿನ ಆ ಟೋನಿ ಎಲ್ಲ ಹಾಳು ಮಾಡ್ಬಿಟ್ಟ. ನಮ್ ಜೀವನನೇ ಬದಲಾಯಿಸ್ತಿದ್ದಂತಹ ತುಂಬಾ ಒಳ್ಳೆ ಪ್ರಾಜೆಕ್ಟ್ ಅದು. ಅವನ್ನ ಸುಮ್ನೆ ಬಿಟ್ಟಿಯಾ? ಅಲ್ಲೇ ಸಾಯಿಸ್ಬೇಕಿತ್ತು. ಹೌದು ಸಾಯಿಸ್ತಿದ್ದೆ, ಆದ್ರೆ ಇವನ ಅವತ್ತನ್ನ ತಡೆದು ಬಿಟ್ಟ. ಅವನ್ ಮೇಲ್ ಸೇಡ್ ತೀರಿಸ್ಕೊಳ್ಳಕ್ಕೆ ನಾವ್ ಒಂದೊಳ್ಳೆ ಚಾನ್ಸ್ ಗೋಸ್ಕರ ಕಾಯ್ತಿದ್ವಿ. ಆಮೇಲೆ ಅಂದ್ರೆ ಸಮಸ್ಯೆ ನೀವೇ ತಂದ್ಕೊಂಡ್ರಿ ಅಂತ ಆಯ್ತು. ಇವನ್ ತಲೆಯಲ್ಲಿರೋ ಬ್ಯಾಂಡೇಜ್ ಬಿಚ್ಚೋಕು ಮೊದ್ಲೇ ಕಾಲೇಜಲ್ಲಿ ರೇಸ್ ನಡೆಯೋ ದಿನ ಬಂದೇ ಬಿಡ್ತು. ಅವತ್ತು ನಾನು ಅವನ ಸೋಲಿಸ್ದೆ, ಅವನ ವಿರುದ್ಧವಾಗಿ ನನಗೆ ಸಿಕ್ಕ ಮೊದಲನೇ ಜಯ. ಅಷ್ಟಾದ್ರೂ ಇವನ್ ಕೋಪ ಕಡಿಮೆ ಆಗಿಲ್ಲ. ಟೋನಿ ಕಾಲ್ ಮೇಲೆ ಜೀಪತಿಸ್ಬಿಟ್ಟ. ನಾವು ಅವನ್ನ ಕೊನೆ ಸಲ ನೋಡಿದಾಗ ಕಾಲ್ ಮುರ್ಕೊಂಡು ನೋವಿಂದ ನರಳ್ತಿದ್ದ. ಅವನ್ ಕಾಲ್ ಮುದ್ದು ನೀವು ಇಲ್ಲಿಗೆ ಬಂದಿದ್ದೀರಾ ಅಂತಾಯ್ತು. ನೀವೊಂದ್ ಅಷ್ಟ ದಿನ ಅವನ್ನ ಕೆಣಗ್ದೇ ಇರೋ, ಇನ್ನೇನ್ ಮುಂದಿನ ತಿಂಗಳು ರೇಸ್ ಇದೆಯಲ್ಲ, ಅದು ಆಗೋಗ್ಲಿ. ಅದಾದ್ಮೇಲೆ ಅವನಿಗಿದೆ, ನಾನ್ ವಿಚಾರಿಸ್ಕೋತೀನಿ.
ಇಂದ ಸರಿಯಾಗಿ ಸಾಯಂಕಾಲ ಎಣ್ಣೆ ಹೊಡೆಯಕ್ಕೆ ಆಗ್ತಿಲ್ಲ. ಈಗ ಅದ್ ಮುಖ್ಯನಾ? ಕಾರ್ತಿನ್ ಗೆಲ್ಸೋದು ನಮ್ ಜವಾಬ್ದಾರಿ. ಅಂದ್ರೆ ರೇಸ್ ಮುಗಿಯೋವರೆಗೂ ನೀನ್ ಎಣ್ಣೆ ಹೊಡೆಯಲ್ಲ ಅಂತಾಯ್ತು. ಅಯ್ಯೋ, ಆ ಅರ್ಥದಲ್ಲಿ ನಾನು ಹೇಳ್ತೀನ, ಈ ರೇಸ್ಗೆ ತುಂಬಾ ದೊಡ್ಡ ರೇಸರ್ಸ್ ಎಲ್ಲ ಬರ್ತಾರೆ, ಯಾರಿಗೆದ್ರೂ ಪರವಾಗಿಲ್ಲ. ಒಂದ್ ವೇಳೆ ಟೋನಿ ನಮ್ಮನ್ನ ಸೋಲಿಸ್ಬಿಟ್ರೆ ನಾವು ಜೀವಂತವಾಗಿರೋದೇ ವೇಸ್ಟ್. ಅದು ನಿಜಾನೇ. ಅಣ್ಣ ಇದಾರೇನೋ ನಂಬಿಕೆಯಿಂದ ನಾನು ರೇಸ್ಗೆ ಹೋಗ್ತೀನಿ. ಲೇ ನಜೀಬೋ. ಹಾ ನಜೀಬ್, ಹೇಳೋ. ಕಾರ್ತಿ, ನೀನ್ ಕೇಳಿರೋ ಸ್ಪೇರ್ ಪಾರ್ಟ್ಸ್ ಎಲ್ಲ ಬಂದಿದೆ, ನಾಳೆ ನೀನೇ ಇಲ್ಲಿಗೆ ಬಂದು ತಗೊಂಡೋಗ್ಬೋದು. ಹಾ, ಲೊಕೇಶನ್ ಶೇರ್ ಮಾಡ್ಬಿಡು, ಇವಾಗಲೇ ಕಳಿಸ್ತೀನಿ ಬಿಡು. ನಾಳೆ ಸ್ಪೇರ್ ಪಾರ್ಟ್ಸ್ ಎಲ್ಲ ತಗೋಬೇಕು. ಹೋಗ್ಬೇಕಾದ್ರೆ ಸುಕುಮಾರ್ನು ಕರ್ಕೊಂಡು ಹೋಗು. ಮೂರು ದಿನ ಮಾತ್ರ ಇರೋದು ರೇಸ್ಗೆ, ಸುಮ್ಮನೆ ಎಲ್ಲೂ ಜಗಳ ಮಾಡ್ಕೊಳ್ದೆ ಬೇಗ ಮನೆಗೆ ವಾಪಸ್ ಬಂದ್ಬಿಡಿ. ಎಲ್ಲರೂ ಅನ್ಕೊಂಡಂಗೆ ಇದು ಬರೀ ಗಾಡಿ ಮಾತ್ರ ಅಲ್ಲ, ನೀನು ಒಡ ಹುಡ್ದು ಒಂಥರ ಜವಾಬ್ದಾರಿಯಿಂದ ನೋಡ್ಕೊಂಡ್ರೆ ಆಗಿದು ನೀನು ಹೇಳ್ದಂಗೆ ಕೇಳುತ್ತೆ. ಕಾರ್ತಿ, ದಮ್ಮುಡ್ದು ಬರ್ತೀನ? ಹಾಂ. ನಜೀಬ್ ಕಳ್ಸಿದ್ರು. ಜಬ್ಬಾರ್! ಸ್ಪೇರ್ ಪಾರ್ಟ್ಸ್ ತೊಗೊಂಡು ಹೋಗೋದಕ್ಕೆ ಬಂದಿದ್ಯಾ? ನಾನಿಲ್ಲಿರ್ತೀನಿ ಅಂತ ಅಂದ್ಕೊಂಡಿರಲ್ಲ ಅಲ್ಲ ಟೋನಿ. ಟೈಮ್ ಚೆನ್ನಾಗಿದೆ ಕೇಳಿಸ್ಕೋ, ನಿನ್ನ ನಿನ್ ಜೀಪ್ನ ಒಂದೇ ಟೈಮ್ಗೆ ಇಲ್ಲೇ ಇದೇ ಜಾಗದಲ್ಲಿ ಮುಗಿಸ್ತೀನಿ. ಅದಕ್ಕಂತಲೇ ಟೋನಿ ಈಗಾಗಲೇ ನೆಲನ ಚೆನ್ನಾಗಿ ಅಗ್ದಿಟ್ಟಿದ್ದಾನೆ. ಮುಂದಿನ ರೇಸ್ ಒಳಗೆ ನಿನ್ನ ಮುಗಿಸ್ತೀನಂತ ಟೋನಿಗೆ ನಾನು ಮಾತು ಕೊಟ್ಟಿದ್ದೀನಿ. ಅದೇ ಜಾಗದಲ್ಲಿ ಇನ್ನೂ ಒಂದೂವರೆ ಅಡಿ ಆಗ್ಯೋ ನೀನ್ ನಮ್ಮನ್ ಸಾಯಿಸ್ತೀಯಾ? ಧೈರ್ಯ ಇದ್ರೆ ಬಾರೋ. ಕಾಲಂತ ನೋಡಿದೆ, ಗಾಡಿ ಹಚ್ಬಿಟ್ಟಿಲ್ಲ, ನಿನಗೂ ಅದೇ ಗತಿ ತರ್ತೀವಿ ಅಂತ ಅನ್ಕೊಂಡಿರಲಿಲ್ಲ ಅಲ್ಲ? ಇದು ಟೋನಿ ಸಾಮ್ರಾಜ್ಯ,
ನಿಮ್ಮಣ್ಣ ಮೂರ್ತಿ ಮಾತ್ರ ಅಲ್ಲ, ಬೇರೆ ಯಾವನೇ ಬಂದ್ರು ನಿನ್ನ ಕಾಪಾಡಕ್ಕಾಗಲ್ಲ. ಟೋನಿ ಬರ್ತಾನಲ್ವಾ, ಅವನಿಗೆ ಹೇಳು ಗನ್ ತಗೊಂಡೊಬ್ರು ಬಂದಿದ್ರು ಅಂತ. ಇದನ್ ಕೇಳಿದ ತಕ್ಷಣ ಅವನ್ ನಿಂತಿರೋ ಜಾಗದಲ್ಲೇ ಒಂದಕ್ಕೆ ಹೋಗ್ತಾನಲ್ಲ, ಅವಾಗ ಹೇಳು ಬಂದಿದ್ದು ಗೋರ ಅಂತ. ಗೋರ ಚಿಕ್ಕ ವಯಸ್ಸಿಂದನೇ ಯಾರಿಗೂ ಗೊತ್ತಿಲ್ದಾಗೆ ಗಂಧದ ಮರನ ಕಡಿತಾ ಬರ್ತಾ ಇದ್ದೀನಿ. ರಾತ್ರಿ ರಾತ್ರಿ ಕಾಡಲ್ ಸಾಗಿಸುವಾಗ ಪೊಲೀಸ್ನವ್ರು ಕಾಣಿಸ್ಕೋತಾರೆ, ಆದ್ರೆ ಭಯ ಪಟ್ಟಿಲ್ಲ. ನೋಡಿ ಜಾಗದಲ್ಲೇ ಕತ್ತರಿಸ್ ಹಾಕಿದ್ದೀನಿ ತುಂಬಾ ಜನರನ್ನ. ನಿಮ್ಗೂ ಅದೇ ಗತಿ ಕಂಡ್ರು. ನಮ್ಮ ಹುಡುಗರಿಗೆ ಏನಾರು ತೊಂದರೆ ಬಂದ್ರೆ ನಾನು ಅಲ್ಲಿರ್ತೀನಿ, ತುಳಿದ ಸಾಯಿಸ್ಬಿಡ್ತೀನಿ. ಲೋತಮ್ಮ, ಅಣ್ಣನ ಎದುರಾಕೋಬೇಕು ಅಂದ್ರೆ ಅದಕ್ಕೆ ಒಂದು ರೇಂಜ್ ಇರ್ಬೇಕು. ನಿನ್ಗೆ ಆಮೇಲಿದೆ ದರುಂದಡಿ. ಸಿಕ್ಕಿದಾನೆ, ಕಾಲಿಗೆ ತುಂಬಾ ಗಾಯ ಆಗಿದೆ. ಎಡಕ್ಕ ಬಲಕ್ಕ ಎಡಗಾಲ್ಗೆ ಕಾರ್ತಿ, ನೀನ್ ಕೇಳಿರೋ ಸ್ಪೇರ್ ಪಾರ್ಟ್ಸ್ ಎಲ್ಲ ಬಂದಿದೆ, ನಾಳೆ ನೀನೇ ಇಲ್ಲಿಗೆ ಬಂದು ತಗೊಂಡೋಗ್ಬೋದು. ಇನ್ಮೇಲೆ ಯಾರಿಗೂ ನಂಬಿಕೆ ದ್ರೋಹ ಮಾಡಬೇಡ. ರಕ್ತ ಕಾರ್ಕೊಂಡು ಸಾಯ್ಬೇಕು. ನಾವು ಪ್ಲಾನ್ ಮಾಡಿ ಸ್ಕೆಚ್ ಹಾಕಿದ್ರು ಅವನಿಗೇನು ಆಗ್ಲಿಲ್ಲ ಅಲ್ಲ. ನೀನ್ ತಲೆ ಕೆಡಿಸ್ಕೋಬೇಡ, ಯಾಕೆಂದ್ರೆ ನೀನ್ ಅವನ್ ಕಾಲ್ ಮುರಿದು ಕಳ್ಸಿದೀಯಲ್ಲ, ಜೀಪು ಹೋಯ್ತು. ನೆಕ್ಸ್ಟ್ ನಡೆಯೋ ಸ್ಟೇಟ್ ಲೆವೆಲ್ ರೇಸ್ ಅಲ್ಲಿ ಅವನ್ ಬರಕ್ಕಾಗದೇ ಇಲ್ಲ, ನಾವು ಮಾತ್ರ ಹೋಗೋದು. ಆ ರೇಸಲ್ಲಿ ನಾವು ಗೆದ್ದ ಮೇಲೆ ಅವನ್ನು ಅವ್ರ ಅಣ್ಣನ್ನು ಅಲ್ಲೇ ಮುಗಿಸ್ಬೇಕು. ಇದೆಲ್ಲ ಮುಗಿದ್ಮೇಲೆ ನಾನಿಲ್ಲಿಂದ ಹೋಗೋದು. ಕಾಂಪಿಟೇಷನ್ನು ಎಲ್ಲಾನು ಇಷ್ಟೆಲ್ಲ ಆದ್ಮೇಲೆ ಯಾವುದು ಬೇಡ ಅಣ್ಣ.
ಏನದು ಸ್ಟಿಕ್ಕರ್? ಆ ಫೋಟೋ ನೋಡಿದ್ರೆ ಬೇದಿ ಬರುತ್ತೆ. ಯಾಕೋ ಅಷ್ಟು ಕಷ್ಟಪಟ್ಟು ಇದನ್ನು ಕುಡಿಬೇಕು. ಶ್ವಾಸಕೋಶ ಈ ಚೋಟ ಭೀಮ್ ತರ ಇರಬೇಕು, ಈಗಿದ್ರೆ ಕುಡಿಬಹುದು ಅಲ್ವಾ? ಸುಕ್ಕುರ ಕೊಂದಾಕಿದ್ದಾನೆ, ಇನ್ ಸಾಕು ಇದ್ನೆಲ್ಲ ಇಲ್ಕೆ ನಿಲ್ಸಿ. ಇದನ್ನಲ್ಲಿಟ್ರೆ ಒಂದು ಕೂಡ ಮಿಕ್ಕೋದಿಲ್ಲ, ಕಾಗೆನೆ ಎಲ್ಲ ಎತ್ಕೊಂಡು ಹೋಗ್ಬಿಡತ್ತೆ. 2.5 kg ಮೆಣಸಿನ್ಕಾಯಿ ಇಟ್ಟಿದ್ದೆ, ಎಲ್ಲ ಕೆಳಕ್ ಚೆಲ್ಬಿಡತ್ತೆ. ಆ ಕಾಗೆಗಳನ್ನ ಓಡಿಸೋದಿಕ್ಕೆ ನಮ್ಮಪ್ಪನ ಕಾಲದ ಈ ಹಳೆ ಕನ್ನಡಿನೇ ಸಾಕು. ಆ ಕಪ್ಪು ಮೋಡಗಳ ಮೇಲೆ ಹಾರೋದ್ರ ಬಗ್ಗೆ ಕಾಗೆಗೆ ಹೇಗೆ ತಿಳಿಬೇಕು? ನೀನ್ ರೇಸ್ಗೆ ಹೋಗ್ಬೇಕು. ಜೀಪ್ ನಾನ್ ಓಡಿಸ್ತೀನೋ, ಸುಮ್ಮನೆ ಪಕ್ಕದಲ್ಲಿ ಕೂತ್ಕೋ. ಗಾಡಿಗೆ ಏನ್ ಮಾಡೋದು?
ಕ್ಲಚ್ ಅದ್ಮಕ್ ಕಾಲ್ ಸರಿ ಇರ್ಬೇಕಲ್ವೋ. ಯಾಕೆಂದ್ರೆ ನೀನ್ ನಮ್ ಕಾಲ್ ಮುರ್ತ್ ಕಲ್ಸಿದ್ಯಲ್ಲ ಜೀಪು ಹೋದ್ರು. ವಾಹನಗಳ ಸಾಹಸ ಕ್ರೀಡೆಗಳು ಇದೀಗ ಇಲ್ಲಿ ಆರಂಭಗೊಳ್ಳುತ್ತಿದೆ. ಗುರಿಯನ್ನು ಮುಟ್ಟುವುದಕ್ಕೆ ಏಳು ವಾಹನಗಳು ಇಲ್ಲಿ ತಯಾರಾಗಿವೆ. ನಮ್ಮ ಬುದ್ಧಿವಂತಿಕೆಯಿಂದ ಹಾಗೂ ವೇಗದಿಂದ ಒಬ್ಬರನ್ನೊಬ್ಬರು ಚೇಸ್ ಮಾಡುತ್ತಾ ಮೈ ಚುಲ್ಮೆನಿಸುವಂತಹ ವಿಧದಲ್ಲಿ ಸ್ಪರ್ಧಿಸಲಿರುವ ಇವರು ಬೇಟೆಗೆ ಸಿದ್ಧವಾಗಿರುವ ಇವರೆಲ್ಲರೂ ತಮ್ಮ ಲಕ್ಷ್ಯದ ಮೇಲೆ ಗುರಿಯಿಟ್ಟು ಅದನ್ನು ಪಡೆದುಕೊಳ್ಳುವ ಚಿರತೆಯಂತೆ ಕೆಸರು ಹಳ್ಳ ಬೆಟ್ಟ ಗುಡ್ಡ ಕ್ಲಿಷ್ಟಕರ ಮಾರ್ಗವನ್ನು ದಾಟಿಕೊಂಡು ಎಲ್ಲಾ ಅಡಚಣೆಗಳಿಂದಲೂ ಪಾರಾಗಿ ತುಂಬಾ ಅದ್ಭುತವಾದ ಈ ಸ್ಪರ್ಧೆಯಲ್ಲಿ ಗೆಲುವನ್ನು ಪಡೆಯಲು ಯಾರು ಮಿಂಚಿನ ವೇಗದಲ್ಲಿ ಧೂಳೆಬ್ಬಿಸುವುದಕ್ಕೆ ಸಿದ್ಧವಾಗಿರುವ ವೀರರು ಇವರೇ. ಕ್ಯಾಶುವಲ್ಟಿ ನಿಯರ್ ಬ್ರಿಡ್ಜ್ ಎರಡು ನಿಮಿಷ. ಹ್ಮ್
ಬಿಡ್ಬೇಡಿ ಅಣ್ಣ. Shoot!
ಬ್ಯಾಕ್ ಅಪ್.